ಶಾಂತಿ. ನಾವೆಲ್ಲ ಆತ್ಮರು ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪನಾಗುತ್ತಾ, ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ, ವಿಶೇಷವಾಗಿ ಈ ದಿನ ಬಾಬಾರವರು ಮುರುಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಈ ಮುರುಳಿಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಮುರುಳಿಯ ಈ ದಿನದ ಪ್ರಶ್ನೋತ್ತರ ತುಂಬ ಹೊಸದಾಗಿ ಮತ್ತು ಅರ್ಥಗರ್ಭಿತವಾಗಿದೆ. ಆ ಒಂದು ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ಬಾಬಾರವರು ಶಾಂತಿಯ ಕುರಿತಾಗಿ ಪ್ರಶ್ನೋತ್ತರದಲ್ಲಿ ಒಂದು ಹೊಸ ಆಯಾಮವನ್ನೇ ಕೊಟ್ಟಿದ್ದಾರೆ, ನೋಡೋಣ. ಬಾಬಾರವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ನೀವು ಮಕ್ಕಳ ಶಾಂತಿಯಲ್ಲಿ ಯಾವ ರಹಸ್ಯವು ಸಮಾವೇಶವಾಗಿದೆ? ಅಂದರೆ ನಾವು ಮಕ್ಕಳು ಶಾಂತವಾಗಿದ್ದೀವಿ ಅಂತಂದರೆ ಅದರಲ್ಲಿ ಏನು ರಹಸ್ಯ ಸಮಾವೇಶ ಆಗಿರುತ್ತೆ? ಇಂಡೈರೆಕ್ಟಾಗಿ ನೀವು ಶಾಂತಿಯಲ್ಲಿ ಇದ್ದೀರಿ ಅಂತಂದರೆ ಅದಕ್ಕೆ ಅಡಿಪಾಯ, ಬೇಸ್ಮೆಂಟ್ ಏನು, ಅದರ ಯುಕ್ತಿ ಏನು, ಅದರ ರಹಸ್ಯ ಏನು ಅನ್ನೋದನ್ನು ಇಲ್ಲಿ ನಮ್ಮ ಮುಂದೆ ಬಿತ್ತರಿಸ್ತಾ ಇದ್ದಾರೆ ಬಾಬಾರವರು. ಉತ್ತರದಲ್ಲಿ ಹೇಳ್ತಾರೆ, ಯಾವಾಗ ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಶಾಂತಿಧಾಮವನ್ನು ನೆನಪು ಮಾಡುತ್ತೀರಿ. ನಿಮಗೆ ತಿಳಿದಿದೆ ಶಾಂತಿ ಎಂದರೆ ಜೀವಿಸಿದ್ದಂತೆ ಸಾಯುವುದು. ಇಲ್ಲ ಬಾಬಾ, ನಿಜಕ್ಕೂ ಇದು ನಮಗೆ ಗೊತ್ತಿರಲಿಲ್ಲ. ನಿಮಗೆ ತಿಳಿದಿದೆ ಅಂತ ಹೇಳ್ಬಿಡ್ತಾರೆ ಬಾಬಾರವರು ಅಂದರೆ ಹೊಸದಂತ ಅನಿಸ್ಬಾರ್ದು, ಮಕ್ಕಳಿಗೆ ಕಷ್ಟ ಅಂತ ಅನಿಸ್ಬಾರ್ದು, ಆಶ್ಚರ್ಯ ಪಡಬಾರ್ದು ಅಂತ ಯುಕ್ತಿ ಬಾಬಾರವರು ಬಳಸ್ತಾರೆ. ನಿಜಕ್ಕೂ ಗೊತ್ತಿಲ್ಲ ಈ ಶಬ್ದಕ್ಕೆ ಇಷ್ಟೊಂದು ಅರ್ಥ ಇದೆ ಅನ್ನುವಂಥದ್ದು. ನಾವು ಶಾಂತಿಯಲ್ಲಿರಬೇಕು, ನಮ್ಮ ಸ್ವಧರ್ಮ ಅಂತ ಏನೆಲ್ಲ ತಿಳ್ಕೊಂಡಿದ್ವಿ, ಆದರೆ ಜೀವಿಸಿದ್ದಂತೆ ಸಾಯುವುದು ಅನ್ನುವಂಥ ಒಂದು ಪದ ಏನು ಬಳಸಿದರೆ ಬಾಬಾರವರು, ಅದ್ಭುತವಾಗಿದೆ. ಅದನ್ನು ನೋಡಿದ ತಕ್ಷಣವೇ ನನಗೆ ಒಂಥರ ರೋಮಾಂಚನ ಆಗೋಗ್ಬಿಡ್ತು. ಎಂಥ ಒಂದು ಬಾಬಾರವರ ಆಳ ನೋಡಿ, ಆ ಜ್ಞಾನದ ದೂರದ ದೃಷ್ಟಿ ನೋಡಿ. ಅಂದರೆ ಶಾಂತಿಯಲ್ಲಿ ಕೂಡಲಿಕ್ಕೆ ಯಾವಾಗತ್ತ? ಭಲೇ ಅದು ಆತ್ಮದ ಸ್ವಧರ್ಮನೇ ಆಗಿದ್ರೂ ಕೂಡ ಆತ್ಮದ ಸ್ಮೃತಿಯಲ್ಲಿ ಬರೋದು ಅಂದರೂ ಒಂದೇ, ಸ್ವರೂಪದಲ್ಲಿ ಬರೋದು ಅಂದರೂ ಒಂದೇ, ಸ್ವಧರ್ಮದಲ್ಲಿ ಬರೋದು ಅಂದರೂ ಒಂದೇ, ಪರಮಧಾಮ ನೆನಪು ಮಾಡೋದು ಅಂದರೂ ಒಂದೇ, ಪರಮಾತ್ಮನ ನೆನಪು ಮಾಡೋದು ಅಂದ್ರೂ ಒಂದೇ. ಯಾಕಂದರೆ ಇವು ಎಲ್ಲವೂ ಕೂಡ ಶಾಂತಿಗೆ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲಿ ಬರೀ ಶಾಂತಿನೇ ಪ್ರಧಾನವಾಗಿರುವಂಥದ್ದು. ಆತ್ಮದ ಸ್ವಧರ್ಮ ಶಾಂತಿ, ಪರಮಾತ್ಮ ಶಾಂತಿ ಸಾಗರ, ಮನೆ ಶಾಂತಿ ಧಾಮ. ಶಾಂತಿ ಅಂದರೆ ಅರ್ಥ ಸಂತೃಪ್ತಿ. ಎಲ್ಲಿ ಸಂತೃಪ್ತಿ ಇದೆಯೋ ಅಲ್ಲಿ ಚಂಚಲತೆ ಇಲ್ಲ, ಅಲೆದಾಟ ಇಲ್ಲ, ಅಶಾಂತಿ ಇಲ್ಲ. ಶಾಂತಿ ಅಂದರೆ ಅದು ಸಂತೃಪ್ತಿಯ ಸೂಚಕ. ಅದು ಬಹಳ ಶಾಂತ ಆಯ್ತು ನೋಡ್ರಿ ಅಂತೀವಲ್ಲ, ಅಂದರೆ ಏನು, ಒಂದು ಸಂತೃಪ್ತಿಯ ಸೂಚಕ ಅದು. ಇನ್ನು ಏನೂ ಕೂಡ ಅಲ್ಲಿ ಅವಶ್ಯಕತೆ ಇಲ್ಲ ನಮಗೆ, ಇನ್ನೇನು ಬೇಕು ಅನ್ನೋದೇ ಇರೋದಿಲ್ಲ ಅಲ್ಲಿ. ಎಲ್ಲವೂ ಕೂಡ ಅಲ್ಲಿ ಆನಂದ 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 ಆಗಿಬಿಡುತ್ತೆ. ಅದಕ್ಕೆ ಶಾಂತಿ ಅಂತ ಕರಿತೇವೆ ನಾವು. ಹಂಗೆ ನೋಡಿದ್ರೆ ಆತ್ಮದಲ್ಲಿ ತುಂಬಿರುವುದು ಶಾಂತಿನೇ, ಪರಮಾತ್ಮ ಶಾಂತಿ ಸಾಗರನೇ, ಪರಮಧಾಮ ಶಾಂತಿ ಧಾಮ, ಅದು ಕೂಡ ಶಾಂತಿಯಿಂದ ಕೂಡಿರುವಂಥದ್ದೇ. ಅಂದರೆ ಶಾಂತಿಧಾಮದಲ್ಲೂ ಸಂತೃಪ್ತಿ, ಪರಮಾತ್ಮನೂ ಸಂತೃಪ್ತ, ನನ್ನ ಆತ್ಮನ ಸ್ವಧರ್ಮವು ಕೂಡ ಸಂತೃಪ್ತಿಯೇ ಆಗಿದೆ. ಅದಕ್ಕೆ ಬಾಬಾರವರು ಯಾಕೆ ನಮಗೆ ಆತ್ಮದ ಸ್ಮೃತಿಯಲ್ಲಿ ಬರ ಕೇಳ್ತಾರೆ? ಮತ್ತೆ 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 ಮತ್ತೆ, ಮಕ್ಕಳು ನೀವು ಆತ್ಮದ ಸ್ಮೃತಿಯಲ್ಲಿ ಬನ್ನಿ, ಆತ್ಮದಲ್ಲೇ ಇರಿ, ಆತ್ಮದ ಸ್ವರೂಪದಲ್ಲಿರಿ, ಸ್ವಮಾನದಲ್ಲಿರಿ. ಇದು ಒಂದು ದೊಡ್ಡ ಎಕ್ಸರ್ಸೈಸ್ ಥರ ಆಗೋಗ್ಬಿಟ್ಟಿದೆ, ನಮಗೇನು ದೊಡ್ಡ ಟಾರ್ಗೆಟ್ ಥರ ಆಗೋಗ್ಬಿಟ್ಟಿದೆ. ಹೇಗೆ ಅಂದರೆ, ಸ್ಕೂಲಲ್ಲಿ ಮಕ್ಕಳು ತುಂಟಾಟ ಮಾಡ್ತಾ ಇರ್ತವೆ ಚಿಕ್ಕ ಮಕ್ಕಳು, ಅವಕ್ಕೆ ಕೂಗಾಡಿನೇ ಅಭ್ಯಾಸ, ಗಲಾಟೆ ಮಾಡಿಕೊಂಡೇ ಅಭ್ಯಾಸ, ಒಡ್ಕೊಂಡೇ ಅಭ್ಯಾಸ, ಅತ್ತು ಕರೆದೇ ಅಭ್ಯಾಸ. ಅವಕ್ಕೆ ಹೋಗ್ಬಿಟ್ಟು ಮಿಸ್ಸು, ಚಿಲ್ಡ್ರನ್ಸ್ ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಪ್ಲೀಸ್ ಅಂತ ಹೇಳ್ತಾರೆ. ಅದು ಹೇಳಿ ಕೇಳಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು, ಕಿಂಡರ್ ಗಾರ್ಟನ್ ಮಕ್ಕಳು, ಅಂಗನವಾಡಿ ಮಕ್ಕಳು,
ಅಥವಾ 1ನೇ ಕ್ಲಾಸು ಪ್ರೈಮರಿ ಮಕ್ಕಳಂತೂ ಇವಾಗಿವಾಗ ಕಾಲೇಜ್ ಮಕ್ಕಳು ಕೂಡ ಗಲಾಟೆ ಮಾಡೋದ್ರಲ್ಲಿ ನಂಬರ್ 1. ಒಟ್ಟು ಗಲಾಟೆ ಅನ್ನೋದು ಎಲ್ರಿಗೂ ಇಷ್ಟ ಅನ್ನೋದು ಇದರ ಅರ್ಥ ಅಷ್ಟೆ. ಆದರೆ ಅಲ್ಲಿ ಸೈಲೆನ್ಸ್ ಪ್ಲೀಸ್ ಅನ್ನೋ ಶಬ್ದನೇ ಒಂಥರ ವಾಕರಿಕೆ, ಒಂದು ವಾಮಿಟ್, ಅದೊಂದೇನೋ ಟಾರ್ಗೆಟ್. 1 ನಿಮಿಷ ಸೈಲೆಂಟ್ ಆಗಿಬಿಟ್ರು, ಸ್ಟನ್ ಆಗಿಬಿಟ್ರು ಅಂತ ತಿಳ್ಕೊಳ್ಳಿ, ಪ್ರಪಂಚನೇ ಮುಳುಗೋದಂಗೆ ಇರುತ್ತೆ ಅಲ್ಲಿ ಪರಿಸ್ಥಿತಿ. 1 ನಿಮಿಷ ಏಕದಮ್ ಕ್ಲಾಸಲ್ಲಿರೋ ಎಲ್ಲ ಸ್ಟೂಡೆಂಟು 1 ನಿಮಿಷಕ್ಕಾಗಿ ಸೈಲೆಂಟ್ ಆಗಿಬಿಟ್ರು, ಅಪ್ಪ ಯಾವುದೋ ಸಂತೆಯಿಂದ ತಪ್ಪಿಸ್ಕೊಂಡು ಎಲ್ಲೋ ಆಳವಾದ ಒಂದು ಶಾಂತಿಯಲ್ಲಿ ಬಂದುಬಿಟ್ಟಿದ್ದೀವಿ, ಮುಕ್ತಿ ಸಿಕ್ಕಿಬಿಡ್ತೇನೋ ಅಂತ ಅನ್ನಿಸ್ಬಿಡ್ಬೇಕು ಮಿಸ್ಗೆ. ಅಂಥ ಒಂದು ಅನುಭೂತಿ ಶಾಂತಿಯಿಂದ ಆಗುತ್ತೆ. ಯಾಕೆ ಅಂದರೆ ಯಾವಾಗಲೂ ಗದ್ದಲ, ಯಾವಾಗಲೂ ಗಲಾಟೆ, ಯಾವಾಗಲೂ ಕಿರುಚಾಟ ಅರ್ಚಾಟ, ಆದರೆ ಸೈಲೆಂಟಾಗಿರೋರು ಇಲ್ವ ಅಂದರೆ ಇದ್ದಾರೆ, ಆದರೆ ಕಂಪ್ಲೀಟ್ ಎಲ್ಲರೂ ಒಟ್ಟಿಗೆ ಸೈಲೆಂಟ್ ಆದರೆ ಅದು ಶಾಂತಿ. ಇವ್ರು ಸೈಲೆಂಟ್ ಆಗೋಣ, ಇವ್ರು ಮಾತಾಡ್ತಾರೆ, ಇವ್ರು ಸೈಲೆಂಟ್ ಇದ್ದಾಗ ಅವರು ಮಾತಾಡ್ತಾರೆ, ಹಾಗೆ ಇವ್ರಿಗೆ ಸಾಕಾಗೋಣ, ಅವರು ಅವ್ರಿಗೆ ಸಾಕಾಗೋಣ, ಶಿಫ್ಟ್ ವೈಸ್ ಮಾತಾಡ್ತಾನೆ ಇದ್ದರೆ ಶಾಂತಿ ಅಶಾಂತಿ ಗಲಾಟೆ ಗೋಜಲಿ ಇದು ನಡೀತಾನೆ ಇರುತ್ತೆ ನಿರಂತರವಾಗಿ. ಆ ಶಾಂತಿಗೆ ನೆಲೆನೇ ಸಿಗೋದಿಲ್ಲ. ಶಾಂತಿ ಅಂದ್ರೇನು, ಸೈಲೆನ್ಸ್ ಅಂದ್ರೇನು, 1 ಟೈಮಿಗೆ ಎಲ್ಲರೂ ಏಕದಮ್ ಸೈಲೆಂಟ್ ಆಗಿರ್ಬೇಕು. ಅದು 1 ನಿಮಿಷಕ್ಕಾದರೂ ಸರಿನೇ, 10 ಸೆಕೆಂಡಿಗಾದರೂ ಸರಿನೇ, 1 ಚೂರು ಆಚೆ ಈಚೆ ಅವ್ರದ್ದು ಇವ್ರದ್ದು ಸೌಂಡ್ ಬರಬಾರ್ದು. ಅಲ್ಲಿ 100 ಜನ ಸ್ಟೂಡೆಂಟ್ ಇದ್ದರೆ 99 ಸೈಲೆಂಟ್ ಆಗಿದ್ದು ಒಬ್ಬ ಆಚೆ ಈಚೆ ಮಾಡಿದರೂ ಕೂಡ ಎಂಟೈರ್ ಶಾಂತಿಯ ವಾತಾವರಣ ಕೆಟ್ಟು ಹೋಗುತ್ತೆ. ಒಬ್ಬನು ಸುಮ್ಮನೆ ಸ್ಮೈಲ್ ಮಾಡಿಬಿಟ್ಟ, ಎಲ್ಲರೂ ಸೈಲೆಂಟ್ ಆಗಿರೋದು ನೋಡಿ ಒಳಗಡೆ ನಕ್ಕು ಬಿಟ್ಟ, ಈ ಥರ ನಡೀತಾ ಇರುತ್ತೆ ಎಷ್ಟೋ ಸಲ ಘಟನೆ. ಸಾವಧಾನ ಅಂದಾಗಲಿ ಸೈಲೆಂಟ್ ಅಂದಾಗಲಿ ಮೊದಲೇ ಮಕ್ಕಳು ಕೀಟ್ಲೆ ಮಾಡ್ತಾ ಇರ್ತವೆ, ಎಲ್ಲರೂ ಸ್ಟನ್ನಾಗಿ ಸೈಲೆಂಟ್ ಆಗಿಬಿಟ್ರೆ ಅಂದ್ಕೊಳ್ಳಿ, ಆಗಲೂ ಒಬ್ಬ ಎಲ್ಲೋ ಇರ್ತಾನೆ, ಒಂದಷ್ಟು ನಕ್ಕು ಬಿಡೋದು, ಒಂದಷ್ಟು ಏನೋ ಆಶ್ಚರ್ಯ ಮಾಡಿಬಿಡೋದು, ಒಂದಷ್ಟು ಕೆಮ್ಮಿ ಬಿಡೋದು, ಆ ಟೈಮಲ್ಲಿ ಏನೋ ಒಂದು ಮಾಡಿಬಿಟ್ಟು ಆ ಶಾಂತಿಯ ವಾತಾವರಣವನ್ನೇ ಕೆಡಿಸೋದಕ್ಕೆ 99 ಜನ ಸೈಲೆಂಟ್ ಆಗಿದರೆ 100 ಜನ ಕೆಡಿಸ್ಬೇಕಂತಿಲ್ಲ, 100 ಜನ ಮಾತಾಡಬೇಕಂತಿಲ್ಲ, ಒಬ್ಬರಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಮಾಡಿದ್ರೂ ಆ ಶಾಂತಿಯ ವಾತಾವರಣ ಹೆಂಗೆ ಕದಡುತ್ತೋ ಹಾಗೆ ನಮ್ಮ ಮನಸ್ಸಲ್ಲಿ ವಿಚಾರಗಳು ಎಲ್ಲವೂ ವ್ಯರ್ಥ ಮುಕ್ತಾಗಿ ಯಾವುದೋ ಒಂದು ಮೂಲೆಯಲ್ಲಿ ಒಂದರ ಬಗ್ಗೆ ನಮಗೆ ಚಿಂತೆನೋ ಭಯನೋ ದುಃಖನೋ ದ್ವೇಷನೋ ಅಸೂಯೆನೋ ಯಾವುದೋ ಒಂದು ರೂಪದಲ್ಲಿ ಒಳಗಡೆ ಗಲಾಟೆ ಮಾಡ್ತಾ ಇದೆ ಅಂದ್ರೂ ಅದು ಅಶಾಂತಿ ಆಗುತ್ತೆ. ಯಾಕಣ್ಣವ್ರೆ, ನಾವು ಎಷ್ಟು ಆತ್ಮದ ಬಗ್ಗೆ ತಿಳ್ಕೊಳ್ತೀವಿ, ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀವಿ, ಪರಮಧಾಮದ ಬಗ್ಗೆ ತಿಳ್ಕೊಳ್ತೀವಿ ನಿಜ, ಆದರೆ ಅಲ್ಲಿ ನಾವು ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಣ್ಣವ್ರೆ, ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಇಂದ್ರಿಯಗಳಿಗೆ, ಸೂಕ್ಷ್ಮ ಇಂದ್ರಿಯ, ಕರ್ಮೇಂದ್ರಿಯ, ಈ ಶರೀರ ಇವೆಲ್ಲವೂ ಕೂಡ ಶಬ್ದದಿಂದನೇ ರೆಡಿಯಾಗಿರುವಂಥದ್ದು, ಗದ್ದಲದಿಂದನೇ ರೆಡಿಯಾಗಿರುವಂಥದ್ದು, ಸಂಕಲ್ಪದಿಂದನೇ ರೆಡಿಯಾಗಿರುವಂಥದ್ದು. ಹಾಗಾಗಿ ಸಂಕಲ್ಪ ಶಬ್ದ ಕರ್ಮ ಕ್ಷೇತ್ರವಾದ ಇಲ್ಲಿ ಅವುಗಳಿಗೆ ಇದೇ ಇಷ್ಟ. ಸೈಲೆಂಟ್ ಆಗಿರೋದು ದೊಡ್ಡ ಸಾಧನೆ ಆತ್ಮಕ್ಕಲ್ಲ, ಇಂದ್ರಿಯಗಳಿಗೆ. ಅದಕ್ಕೆ ನೀವು ಕಷ್ಟಪಟ್ಟು ಏನಾದರೂ ಮಾಡಿ ಮನಸ್ಸನ್ನು ತೊಗೊಂಡೋಗಿಡ್ತೀರಿ, ಬುದ್ಧಿ ತೊಗೊಂಡೋಗಿಡ್ತೀರಿ, ಸಂಸ್ಕಾರ ತೊಗೊಂಡೋಗಿಡ್ತೀರಿ, ಕಣ್ಣು ಕಿವಿ ಟೋಟಲಿ ಎಲ್ಲವನ್ನು ಸ್ಥಿರ ಮಾಡಿಕೊಂಡು, ಶರೀರವನ್ನು ಸ್ಥಿರ ಮಾಡಿಕೊಂಡು ಇನ್ನೇನು ಹಿಂಗೆ ಸೈಲೆಂಟಾಗಿ ಕೂತ್ಕೋಬೇಕಂತೀರಿ, ಮನಸ್ಸೊಳಗಡೆ ಯಾವುದೋ ಒಂದು ಯೋಚನೆ ತರಂಗ ಎದ್ದು ಬಿಡುತ್ತೆ. ಅಲ್ಲಿ ಇನ್ನೇನು ತಿಳಿಯಾದ ನೀರಲ್ಲಿ ಒಂದು ಸಣ್ಣ ಧೂಳು ಬಿದ್ದರೂ ಕೂಡ ಒಂದು ತರಂಗ ಏಳುತ್ತೆ, ಒಂದು ಸಣ್ಣ ಅರಳು ಬಿದ್ದರೂ ಕೂಡ ತರಂಗ ಏಳುತ್ತೆ. ಹಾಗೆ ನಮ್ಮ ಮನಪಟಲದ ಮೇಲೆ ಯಾವುದೋ ಒಂದು ವಿಚಾರಗಳ ಧೂಳು ಬಂದು ಬಂದು ಬೀಳ್ತಾ ಇದ್ದರೆ ಅಶಾಂತಿಯ ಪ್ರಕಂಪನಗಳು, ಅಲೆಗಳು ಆ ವಾಯುಮಂಡಲವನ್ನು ಹಾಳು ಮಾಡ್ತಾ ಇರುತ್ತೆ, ಆ ತಿಳಿಯನ್ನು ಕದಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಶಾಂತಿಯ ಅನುಭೂತಿ ನಮಗೆ ಆಗೋದಿಲ್ಲ. ಅದೇ ಒಂದು ದೊಡ್ಡ ಸರ್ಕಸ್, ಸೈಲೆಂಟಾಗಿ ಕೂಡದೇ ಒಂದು ದೊಡ್ಡ ಸಾಧನೆ, ಒಂದು ದೊಡ್ಡ ಸರ್ಕಸ್ ಥರ ನಮಗನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನೂ ಇಲ್ಲ, ಅದು ನನ್ನ ಸ್ವಧರ್ಮನೇ, ಯಾಕೆ ಬಾಬರವರು ಮತ್ತೆ ಮತ್ತೆ ನೀವು ಆತ್ಮದಲ್ಲಿ ಬನ್ನಿ ಬನ್ನಿ ಅಂತಾರಂದರೆ, ಆತ್ಮ ಅನ್ನೋದು ಒಂದು ಸಂತೃಪ್ತ ಸ್ಟೇಜ್, ಸಮೃದ್ಧ ಸ್ಟೇಜ್, ಚೈತನ್ಯ ಸ್ಟೇಜ್, ಅವಿನಾಶಿ ಸ್ಟೇಜ್, ನಿರ್ಭಯ ಸ್ಟೇಜ್, ನಿಶ್ಚಿಂತ ಸ್ಟೇಜ್, ನಿಜಾನಂದ ಸ್ಟೇಜ್.
ಇದು ಭಾಳಷ್ಟು ಆತ್ಮರಿಗೆ ಗೊತ್ತಾಗ್ತಾ ಇಲ್ಲ. ಏನಿದೆ ಆತ್ಮದಲ್ಲಿ ಕೂಡೋದು, ಏನಿದೆ ಆತ್ಮದಲ್ಲಿ ಕೂಡೋದು? ಏನು ಅಣ್ಣವ್ರು ಹೇಳ್ತಾರೆ, ಬರೀ ಆತ್ಮ ಆತ್ಮ ಆತ್ಮ, ಆತ್ಮದ ಅಭ್ಯಾಸ ಮಾಡಿ ಆತ್ಮದ ಸ್ಮೃತಿಯಲ್ಲಿ ಬನ್ನಿ, ಬಾಬನು ಹೇಳ್ತಾರೆ, ಅಣ್ಣವ್ರು ಹೇಳ್ತಾರೆ, ಇದರಲ್ಲಿ ಏನಿದೆ ಅಂಥದ್ದು? ಇದರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ಆತ್ಮದ ವ್ಯಾಲ್ಯೂವೇ ಗೊತ್ತಿಲ್ಲ ತುಂಬ ಆತ್ಮರಿಗೆ. ವಿಪರ್ಯಾಸ ಏನು ಅಂದರೆ, ಎಷ್ಟು ಜನ್ಮಗಳ ನಂತರ, ಯುಗಗಳ ನಂತರ, ವರ್ಷದ ನಂತರ ನಾನು ಯಾರಾಗಿದ್ದೇನೆ, ನನ್ನ ಸ್ವಸ್ಮೃತಿ ಸಿಕ್ಕರು ಕೂಡ ನನ್ನ ಬಗ್ಗೆ ನನಗೇನೆ ಇವತ್ತು ಅಭಿಮಾನ ಇಲ್ಲ. ಇವತ್ತಿಗೂ ಪಾತ್ರದ ಬಗ್ಗೆ ಅಭಿಮಾನ, ಪದವಿಯ ಬಗ್ಗೆ ಅಭಿಮಾನ, ಅದ್ರ ಬಗ್ಗೆ ಗ್ಯಾರಂಟಿ, ಅದ್ರ ಬಗ್ಗೆ ವಾರಂಟಿ, ಅದ್ರ ಬಗ್ಗೆ ನಂಬಿಕೆ, ಅದಕ್ಕೋಸ್ಕರ ಎಲ್ಲ ಬೇಕಾದ್ರೆ ಮಾಡ್ತಾರೆ. ಆದರೆ ಸುಮ್ಮನೆ ಬಂದು ನಾನು ಆತ್ಮ ಅಂತ ಅದರಲ್ಲಿ ಕೂತ್ಕೊಂಡ್ರೆ ಅದರೊಳಗಡೆ ಏನು ಸಮೃದ್ಧತೆ ಇದೆ ಅಂತ ಅರ್ಥನೇ ಆಗಿಲ್ಲದೆ ಇರೋದ್ರಿಂದ ಆತ್ಮದೊಳಗಡೆ ಏನಿದೆ ಅಂತಾರೆ ಅವರು. ಕೆಲವರಿಗೆ ಈ ಹಿಂದಿನ ಕಾಲದಲ್ಲಿ ಬಯಲಾಟ ಅಥವಾ ನಾಟಕಗಳನ್ನು ಆಡ್ತಾಯಿದ್ರು. ಕೆಲವರಿಗೆ ನಾಟಕದ ಹುಚ್ಚು ತುಂಬ ಹಿಂದಿನ ಕಾಲಕ್ಕೆ, ಯಾಕಂದರೆ ಯಾವುದೂ ಕೂಡ ಅವಾಗ ಮನೋರಂಜನೆ ಇರಲಿಲ್ಲ. ಈ ಟಿವಿಗಳಾಗಲಿ ಸಿನಿಮಾಗಳಾಗಲಿ ಅಷ್ಟು ದೊಡ್ಡ ಮಟ್ಟಕ್ಕಿರಲಿಲ್ಲ. ಆವಾಗ ಊರ ಹಳ್ಳಿ ಹಳ್ಳಿಯಲ್ಲಿ ಯಾವುದೋ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಯಾವುದೋ ಜಾತ್ರಾ ಉತ್ಸವ ಈ ಥರ ಬಂದಾಗ ಕಂಪ್ನಿಯವರು ಬಂದು ನಾಟಕಗಳನ್ನು ಆಡ್ತಾಯಿದ್ರು. ಕೆಲವರಿಗೆ ನಾಟಕ ಮಾಡೋ ಹುಚ್ಚು, ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಮಾಡ್ಕಂತಾನೆ ಹೋಗ್ತಾ ಇರ್ತಾರೆ. ಅವರು ಒಂದು ದಿನ ಮನೆಯಲ್ಲಿ ಕೂತ್ಕೊಂಡ್ರೆ, ಅಯ್ಯೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿನಲ್ಲ, ಇವತ್ತು ಏನು ಮಾಡಲಿಲ್ಲಲ್ಲ. ಅವ್ರಿಗೇನಂದ್ರೆ ವೇಷ ಹಾಕ್ಕೊಳ್ಬೇಕು, ನಾಲ್ಕಾರು ಜನ ನಗಿಸ್ಬೇಕು, ನಾಲ್ಕಾರು ವೇಷ ಹಾಕ್ಕೊಂಡು ಅದು ಭಿಕ್ಷುಕ ಆದರೂ ಕೊಟ್ಟರು ಸರಿ, ಅದು ರಾಜ ಕೊಟ್ಟರು ಸರಿ, ಅದು ಮಂತ್ರಿ ಕೊಟ್ಟರು ಸರಿ, ಅದು ಯಾವ ಪಾತ್ರನಾದರೂ ಕೊಡಲಿ, ಅದು ಅರ್ಕಂಗಿ ಕೊಟ್ಟು ಭಿಕ್ಷ ಪಾತ್ರ ಕೊಟ್ಟರು ಕೂಡ ಆ ಪಾತ್ರವನ್ನು ಮಾಡಿಕೊಂಡು ಅದರಲ್ಲಿ ತೃಪ್ತಿ ಪಡುತ್ತಾರೆ ಹೊರತಾಗಿ, ಸುಮ್ಮನೆ ಇದ್ರ ಮನೆಯಲ್ಲಿ ರಾಜನ ಥರ ಇರ್ತಾನೆ, ಅವನಿಗೆ ಒಂದು ಎರಡು ಮೂರು ಹಾಳು ಇರ್ತವೆ ಅಂತಂಥ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕೂಡ ಆ ನಾಟಕದ ಹುಚ್ಚಲ್ಲಿ ಇರ್ತಾ ಇದ್ರು. ಅಲ್ಲಿ ಹೋಗಿ ಭಿಕ್ಷುಕನ ಪಾತ್ರ ಮಾಡಿ ಖುಷಿ ಪಡ್ತಾ ಇದ್ರೆ ಹೊರತಾಗಿ, ಮನೆಯಲ್ಲಿ ಸುಮ್ಮನೆ ಕುಂತ್ರೆ ಆತನಿಗೆ ಎಷ್ಟು ಮರ್ಯಾದೆ, ಆತನಿಗೆ ಎಷ್ಟು ಆಳುಕಾಳು, ಎಷ್ಟು ಆರಾಮಿರ್ಬೋದು. ಆದರೆ ಆ ಇಚ್ಛೆ ಅವ್ರನ್ನ ತಗೊಂಡೋಗಿ ಸ್ಟೇಜ್ ಮೇಲೆ ಹತ್ತಿಸಿ ಅವ್ರಿಗೆ ಅರ್ಕಂಗೆ ಹಾಕಿಸಿ ತಟ್ಟೆ ಕೊಟ್ಟರು ಕೂಡ ಪಾತ್ರವನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರು. ಅಂದರೆ ಅದ್ರ ಕಡೆಗೆ ಅವ್ರ ಗಮನ, ಅದರಲ್ಲೇ ಅವರು ತೃಪ್ತಿ ಕಾಣ್ಕೊತಾರೆ ಹೊರತಾಗಿ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಅವ್ರ ತಂದೆ ಹೇಳ್ತಾರೆ, ಅವ್ರ ಮನೆಯವರು ಹೇಳ್ತಾರೆ, ಬಂಧು ಬಳಗ ಹೇಳ್ತಾರೆ, ನಿಂದೇ ಬೇಕಾದಷ್ಟು ಆಸ್ತಿ ಇದೆ, ಚಂದ ಇದನ್ನು ನೋಡ್ಕೊಂಡು ಅನುಭವ ಮಾಡ್ಕೊಂಡು ಹೋಗಪ್ಪ, ಏನಕ್ಕೆ ಬೇಕು ಈ ಹಳ್ಳಿ ಹಳ್ಳಿ ಹೋಗ್ಬಿಟ್ಟು ಈ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹಸ್ಕೊಂಡು ಎಲ್ಲೆಲ್ಲೋ ಮಲ್ಕೊಂಡು ಸೊಳ್ಳೆ ಕಡಿಸ್ಕೊಂಡು ಇದೆಲ್ಲ ಏನಕ್ಕೆ ಬೇಕು, ಬಣ್ಣ ಬಡ್ಕೊಂಡು ವೇಷ ಹಾಕ್ಕೊಂಡು ತಿರುಗೋದು ಅಂತಿದ್ರು. ಹಾಗಂತ ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದೀವಿ ಅಂತಲೂ ಅಲ್ಲ, ಮತ್ತು ಆ ರೀತಿ ಮಾಡೋರೆಲ್ಲ ಕೆಟ್ಟವ್ರು ಅಂತಲ್ಲ. ಅಂದರೆ ನಾವು ಜ್ಞಾನವನ್ನು, ಆತ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಎಕ್ಸಾಂಪಲ್ ತೊಗೊಳ್ತಿದ್ದೀವಿ ಅಷ್ಟೇ. ಅಂದರೆ ಆತನ ಮನೆಯಲ್ಲಿ ಎಲ್ಲ ಇತ್ತು, ಆಸ್ತಿ ಇತ್ತು, ಅಂತಸ್ತಿ ಇತ್ತು, ಅನುಭವಿಸೋದಕ್ಕೆಲ್ಲ ಇದ್ದೂ ಕೂಡ ಆತನ ಒಂದು ನಾಟಕದ ಹುಚ್ಚು ಆತನನ್ನು ಹಳ್ಳಿಯಿಂದ ಹಳ್ಳಿಗೆ ತಿರುಗುವಂತೆ ಮಾಡಿತ್ತು. ವೇಷಗಳನ್ನು ಬದಲಾವಣೆ ಮಾಡಿಕೊಂಡು, ಬಣ್ಣಗಳನ್ನು ಬಡ್ಕೊಂಡು, ಹರಿದ ಅಂಗಿ ಕೊಟ್ಟು ಒಂದು ಹುಚ್ಚಿನ ಪಾತ್ರ ಕೊಟ್ಟರು, ಭಿಕ್ಷುಕನ ಪಾತ್ರ ಕೊಟ್ಟರು, ಮಾಡಿಕೊಂಡಾದರೂ ಸರಿ ಅದರಲ್ಲೇ ತಿರುಗಾಡ್ತಿದ್ದ ಹೊರತಾಗಿ ಬಂದು ಅನುಭವಿಸೋಕೆ ಆತನಿಗೆ ಆಗಲೇ ಇಲ್ಲ. ಅದರೊಳಗೆ ಏನಿದೆ, ಅಲ್ಲಿ ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂತ ಕೇಳ್ತಿದ್ರು. ಹಾಗೆ ನಮಗೂ ಕೂಡ ಈ ಒಂದು ನಾಟಕದೊಳಗಡೆ ತಿರುಗಿ 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 ಒಟ್ಟು ಯಾವುದೋ ಒಂದು ವೇಷ ಹಾಕ್ಕೊಂಡು ಪಾತ್ರದಲ್ಲಿ ಇರಬೇಕು ಗಡಬಡ ಅಂತ. ನಾವು ಸುಮ್ಮನೆ ಬಂದು ಆತ್ಮದ ಸ್ಮೃತಿಯಲ್ಲಿ ಕೂತ್ಕೊಳ್ಳಿ, ಒಳಗಡೆ ಸಮೃದ್ಧವಾಗಿದೆ, ಶಾಂತಿ ಇದೆ, ಪವಿತ್ರತೆ ಇದೆ, ಸುಖ ಇದೆ, ಆನಂದ ಇದೆ ಅನುಭವ ಮಾಡಿ ಅಂದರೆ, ಇಲ್ಲಿ ತನಕ ನಾವು ಯಾವುದೋ ಒಂದು ಶರೀರದಲ್ಲಿ ಬಂದು, ಶಬ್ದದಲ್ಲಿ ಬಂದು, ಕರ್ಮದಲ್ಲಿ ಬಂದು ಒಂದು ಅಳಬೇಕು, ಇಲ್ಲ ನಗಬೇಕು, ಇಲ್ಲ ಅಳಿಸ್ಬೇಕು, ಅಸೂಯೆ ಮಾಡಬೇಕು, ದ್ವೇಷ ಮಾಡಬೇಕು, ಈ ಒಂದು ವೇಷವನ್ನು ತಾಳಿದ್ರೇ ನಮಗೆ ಸಮಾಧಾನ, ಬಿಟ್ಟರೆ ಸುಮ್ಮನೆ ಇದ್ದುಬಿಟ್ರೆ ಸತ್ತಂಗಿರುತ್ತೆ, ನಮಗೆ ಕಳ್ಕೊಂಡಂಗಿರುತ್ತೆ ನಮಗೆ. ಹಾಗಾಗಿ ಇವತ್ತು ನಾವು ಇಷ್ಟೆಲ್ಲ ಬಾಬರವರು ಆತ್ಮದ ಬಗ್ಗೆ ಮಾತಾಡಿದರೆ, ನಾವಿಷ್ಟೆಲ್ಲ ಹೇಳ್ತಿದ್ರು ಕೂಡ ಆತ್ಮ ಸಪ್ಪೆ ಅನ್ನಿಸ್ತಾ ಹೋಗುತ್ತೆ ಅವರಿಗೆ. ಯಾಕಂದರೆ ವ್ಯಾಲ್ಯೂ ಆಫ್ ಸೋಲ್ ಅದ್ರ ಬಗ್ಗೆ ಇಲ್ಲ, ಐಡಿಯಾನೇ ಇಲ್ಲ ಯಾರಿಗೂ ಕೂಡ. ಆತ್ಮ ಅಂದರೆ ಅದೊಂದು ಶಾಂತಿಯ ಕುಂಡ. ಅದು ಈಗ ನೋಡಿ, ಮನಸ್ಸಿಗೆ ನಮಗೇನಾದರೂ ತುಂಬ ನೋವಾದಾಗ, ತುಂಬ ಬೇಜಾರಾದಾಗ ಒಂದಷ್ಟು ನೆಮ್ಮದಿಯ ತಾಣಗಳು ಅಂತ ಇದೆ. ಈಗ ದೇವಸ್ಥಾನಗಳಿಗೆ ಹೋಗ್ತೀವಿ, ಮಠ ಮಾನ್ಯಗಳಿಗೆ ಹೋಗ್ತೀವಿ, ನಿಸರ್ಗದಲ್ಲಿ ಹೋಗ್ತೀವಿ, ಒಂದು ಸಮುದ್ರದ ಹತ್ರ ಅಥವಾ ಸಾಗರದ ಹತ್ರ ಎಲ್ಲೋ ಒಂದು ಫಾಲ್ಸ್ಗಳ ಹತ್ರ ಹೋಗಿ ಮೈ ಮರೆತು ಪ್ರಕೃತಿಯನ್ನು ಅನುಭವಿಸಿ, ಇಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲೊಂದಷ್ಟು ಶಾಂತಿ ವೈಬ್ರೇಷನ್ ಅನುಭವಿಸಿ ಮನಸ್ಸನ್ನು ಹಗುರ ಮಾಡಿಕೊಂಡು ಬರ್ತೇವೆ. ಹಾಗೆ ಆತ್ಮ ಅನ್ನೋದೊಂದು ತೀರ್ಥಕ್ಷೇತ್ರ, ಅದು ಅದು ಒಂದು ರಿಲ್ಯಾಕ್ಸಿಂಗ್ ಪಾಯಿಂಟ್. ಅದು
ಅದೊಂದು ಶಾಂತಿಯ ಕೇಂದ್ರ ಅದು. ಅದಕ್ಕೆ ಬಾಬರವರು ಸಾಕು, ಇನ್ನೂ ಅಳದಾಡ್ತಾ ಇದ್ರಿ, ಬಡದಾಡ್ತಾ ಇದ್ರಿ, ಚೀರಾಡ್ತಾ ಇದ್ರಿ, ಸಾಕಾಗಿದೆ, ಸುಸ್ತಾಗಿದೆ ಅಂತೀರಿ. ನೀವಿಲ್ಲಿ ಬಂದು ಒಂದು ಸಲ ಕೂತ್ಕೊಂಡು ನೋಡಿ, ನಾವು ಹೇಳ್ತೀವಲ್ಲ ನಿಜವಾಗ್ಲೂ ನೀವು ಒಂದು ಸಲ ಮೌಂಟ್ ಅಬುಗೆ ಬಂದೋಗ್ರಿ, ನಿಮ್ಮ ಜೀವನದಲ್ಲಿ ಎಷ್ಟು ಶಾಂತಿ ಅನುಭವ ಮಾಡ್ತೀರಿ, ಏನೋ ಒಂದು ಪಡ್ಕೊಳ್ತೀರಿ, ಒಂದು ಸ್ವರ್ಗ ನೋಡ್ದಂಗೆ ಇರುತ್ತೆ. ಒಂದು ಸಲ ಜೀವನದೊಳಗಡೆ ಮೌಂಟ್ ಅಬುಗೆ ಹೋಗಿ ಬರ್ರಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ನಾವು? ಅನುಭವ ಮಾಡೋರಿಗೆ ಅಲ್ಲಿ ಎಲ್ಲವೂ ಇದೆ, ಶಾಂತಿಯ ಅನುಭೂತಿ ಆಗುತ್ತೆ, ಲೈಟಾಗಿರ್ತೀವಿ. ಆ ಒಂದು ವಾತಾವರಣ ಅಷ್ಟು ಲೈಟಾಗಿರುತ್ತೆ, ಅಷ್ಟು ಬ್ರೈಟಾಗಿರುತ್ತೆ, ಅಷ್ಟು ಶಕ್ತಿಶಾಲಿಯಾಗಿರುತ್ತೆ, ಅಷ್ಟು ಶಾಂತಿಯಾಗಿರುತ್ತೆ, ಅಷ್ಟು ಪವಿತ್ರವಾಗಿರುತ್ತೆ ಅನುಭವ ಮಾಡುವ ದೃಷ್ಟಿ ಇರೋರಿಗೆ. ಬೇರೆಯವರಾದರೆ ಅವರು ಏನೇನೋ ನಿರೀಕ್ಷೆ ಇಟ್ಕೊಂಡು ಹೋಗ್ತಾರೆ. ರೆಸಾರ್ಟ್ಗಳಿಗೆ ಇನ್ನೆಲ್ಲೋ ಮತ್ತೆಲ್ಲೋ ಹೋಗುವಂಥವ್ರಿಗೆ ಪಿಕ್ನಿಕ್ ಸ್ಪಾಟ್ ಅನ್ನೋ ಥರದಲ್ಲಿ, ಅಥವಾ ಯಾವುದೋ ಒಂದು ಪ್ರವಾಸೋದ್ಯಮದ ದೊಡ್ಡ ದೊಡ್ಡ ಒಂದು ಇದಕ್ಕೆ ಹೋಗುವಂಥ ಕಡೆಗಳಲ್ಲಿ ಯಾವುದೋ ರಾಜರ ಮನೆ ಇರಬೇಕು, ಏನೋ ದೊಡ್ಡ ದೊಡ್ಡದು ನೋಡ್ಲಿಕ್ಕೆ ಇರಬೇಕು, ಅವ್ರಿಗೆ ಆಶ್ಚರ್ಯ ಅನಿಸೋ ಥರದಲ್ಲಿ ಏನೋ ಇರಬೇಕು. ಆ ಥರ ಕಟ್ಟಡಗಳು, ಆ ಥರ ವಿಪರ್ಯಾಸಗಳು, ಆ ಥರ ವಿನ್ಯಾಸಗಳು ಇರೋ ಕಡೆ, ಅದ್ಭುತಗಳು ಇರೋ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಅವರು ತಿಳ್ಕೊಂಡು ಏನಾದರೂ ಅಲ್ಲಿಗೆ ಬಂದುಬಿಟ್ರು ಅಂದರೆ ಅಲ್ಲಿ ಏನಿದೆ? ಅಲ್ಲಿರುವುದು ಒಂದಷ್ಟು ಬಿಲ್ಡಿಂಗ್ಗಳು, ಜಗತ್ತಿನಲ್ಲಿ ಅವು ಕಾಮನ್ ಬಿಲ್ಡಿಂಗ್ಗಳು. ಅಲ್ಲಿ ಏನು ದೊಡ್ಡ ಅಂತ ಯಾವುದೋ ಒಂದು ಆಶ್ಚರ್ಯ ಪಡುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಅದ್ಭುತವಾದ ಕಟ್ಟಿರತಕ್ಕಂಥ ಬಿಲ್ಡಿಂಗ್ಗಳೇನಿಲ್ಲ, ಸಾಮಾನ್ಯವಾಗಿ ಬಂದವ್ರಿಗೆ ಇರತಕ್ಕಂಥ ಒಂದಷ್ಟು ಬಿಲ್ಡಿಂಗ್ಗಳು, ಒಂದಷ್ಟು ರೋಡ್ಗಳು, ಒಂದಷ್ಟು ಪಾರ್ಕಿಂಗ್ ಪ್ಲೇಸ್ಗಳು, ಒಂದಷ್ಟು ವಿಶ್ರಾಂತಿ ಗೃಹಗಳು, ಒಂದಷ್ಟು ಅಲ್ಲಲ್ಲಲ್ಲಲ್ಲಿ ತಪಸ್ಸಿನ ಕುಟೀರಗಳು. ಇಷ್ಟು ಬಿಟ್ಟರೆ ಇನ್ನೇನಿದೆ? ಇದಿಷ್ಟೇ ನಾನು ನೋಡ್ಲಿಕ್ಕಂತಾರೆ ಅವರು. ಅವರಿಗೆ ನೋಡುವ ದೃಷ್ಟಿ, ಅವ್ರಿಗೇನು ಅವ್ರ ಕಲ್ಪನೆಯಲ್ಲಿ ಏನಿದೆ? ಏನೋ ಒಂದು ಅದ್ಭುತ ಇರಬೇಕು, ಏನೋ ಒಂದು ಆಶ್ಚರ್ಯ ಇರಬೇಕು. ಇಷ್ಟು ದೂರ ಬಂದಿದ್ದೀವಿ ಅಂತಂದರೆ ನಾವು ನೋಡಲಾರ್ದು ನೋಡಿವಿ ಅನ್ನಿಸ್ಬೇಕು ನಮಗೆ, ಕೇಳಬಾರ್ದು ಕೇಳಿದ್ದೀವಿ ಅಂತ ಅನಿಸ್ಬಿಡ್ಬೇಕು ನಮಗೆ. ಆ ಥರ ಆಶ್ಚರ್ಯದಲ್ಲಿರಬೇಕು ನಮಗೆ ಅಂದರೆ ಕಟ್ಟಡಗಳ ರೂಪದಲ್ಲಿರಬೇಕದು, ಹಳೆಯ ಕಾಲದ್ದು ಇರಬೇಕದು, ಏನೋ ಅದ್ಭುತ ಅನ್ನಿಸ್ಬೇಕದು. ಆ ಥರದಲ್ಲಿ ಬಂದವರಿಗೆ, ಮೈಂಡ್ ಸೆಟ್ಟಲ್ಲಿ ಬಂದವರಿಗೆ ಅಲ್ಲಿರುವ ಶಾಂತಿ, ಅಲ್ಲಿರುವ ಶಕ್ತಿ, ಅಲ್ಲಿರುವ ಪವಿತ್ರತೆ, ಅಲ್ಲಿರುವ ಲೈಟ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅವರಿಗೆ ಆಗೋದೇ ಇಲ್ಲ. ಒಂದು ಇನ್ನೊಂದು ಅಲ್ಲಿ ಭಾಳ ಹೊತ್ತು ಇರೋಕ್ಕಾಗಲ್ಲ ಅವರು. ನೀವು ಅಂಥವ್ರನ್ನೇನಾದರೂ ಕರ್ಕೊಂಡು ಹೋದ್ರೆ, ಯಾಕೆ ಬಾಬರವ್ರು ಕರ್ಕೊಂಡು ಬರ್ತಾರೆ ಅಂದರೆ ಅದರೊಳಗಡೆ ಉಸಿರುಗಟ್ಟಿಬಿಡುತ್ತೆ ಅವ್ರಿಗೆ. ಇಲ್ಲಿ ಏನಿದೆಯಪ್ಪ, ಇದರೊಳಗಡೆ ಎಲ್ಲಿ ಕರ್ಕೊಂಬಂದುಬಿಟ್ಟಿದ್ದಾರೆ, ನರಕ ಅನ್ಸಕ್ಕೆ ಸ್ಟಾರ್ಟಾಗಿ ಹೋಗ್ಬಿಡುತ್ತೆ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಆ ಥರದವರು ಇರ್ತಾರೆ. ಏನಣ್ಣವ್ರೆ ಹೆಂಗೆ ಹೇಳ್ತೀರಿ ಅಂತೀರಿ, ಇರ್ತಾರೆ ಅಂಥವ್ರು. ನೀವು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರೆ ನರಕದ ಅನುಭವ ಮಾಡ್ತಾರೆ. ಏನಿದೆ ಇಲ್ಲಿ ಅಂತಾರೆ ಅವರು. ಹಾಗೆ ಮೌಂಟ್ ಅಬುದಲ್ಲಿ ಅವ್ರಿಗೆ ಏನಂದ್ರೆ ಉಸಿರುಗಟ್ಟೋಗ್ಬಿಡುತ್ತೆ. ಈಗ ನೋಡಿ, ಬಾಬನ ಮನೆಗೆ ಬ್ರಹ್ಮಕುಮಾರಸ್ ಬಗ್ಗೆ ತುಂಬ ಅಭಿಮಾನ ಇರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಯಾವುದೋ ಒಂದು ಕಾರ್ಯಕ್ರಮ ನಡೆಯುತ್ತೆ, ಒಂದು 5-6 ಜನ ಟೀಚರ್ಸ್ಗಳು, ಅಣ್ಣಂದಿರುಗಳು, ದಾದಿಯರು ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಾರೆ. ಎಲ್ಲರೂ ಮುಂದೆ ಕೂತಿರೋರು ವೈಟ್ ಆ್ಯಂಡ್ ವೈಟ್, ಒಳ್ಳೆ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಆ ಥರ ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ತಾರಲ್ಲ ನಮ್ಮ ಈಶ್ವರ ಯೂನಿವರ್ಸಿಟಿಯಲ್ಲಿ. ಡ್ರೆಸ್ ಕೋಡು, ಆ ಒಂದು ಪ್ಯೂರಿಟಿ, ಆ ಒಂದು ವೈಬ್ರೇಷನ್, ಆ ಲೈಟ್ನೆಸ್, ಒಂಥರ ರಾಯಲ್ಟಿ ಎಲ್ಲವೂ ಕೂಡ ಇರುತ್ತೆ. ಹೊರಗಡೆ ಇವರು ನಾನು ಭಾರಿ, ನಾನು ಹಾಗೆ, ನಾನು ಹಿಂಗೆ ಅಂತ ಮೈಕ್ ಸಿಕ್ಕರೆ ಕಿರ್ಚಿಕೊಂಡು ಕಿರ್ಚಿಕೊಂಡು ಆ ಜನಗಳ ಮುಂದೆ ಮಾತಾಡಿ ಮಾತಾಡಿ ಜನಗಳನ್ನೆಲ್ಲ ಕೀಳಾಗಿ ನೋಡಿ ನಾನೇ ಭಾರಿ ಶ್ರೇಷ್ಠ ಅಂದ್ಕೊಂಡು ಎಗರಾಡಿರ್ತಾರೆ. ಅಂಥವರಿಗೆ ಒಂದು ಸಲ ಸೇವಾ ಕೇಂದ್ರಕ್ಕೆ ಬನ್ನಿ, ಈ ಥರ ಕಾರ್ಯಕ್ರಮ ಇದೆ ಅಂತ ಕರೆದು ಬಿಡ್ತೀವಿ. ಅವ್ರಿಗೂ ಕೂಡ ಯಾರೇ ಕರೆದ್ರೂ ಕೂಡ ಹೋಗಬೇಕು, ಯಾವತ್ತಾದರೂ ಒಂದಿನ ಉಪಯೋಗಕ್ಕೆ ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಬಂದುಬಿಡ್ತಾರೆ. ಎಲ್ಲ ಥರದ ಕಾರ್ಯಕ್ರಮದಲ್ಲಿ ಹೋಗಿರ್ತಾರೆ, ಬೇಕಾದಷ್ಟು ಮೈಕ್ ಹಿಡಿದು ಭಾಷಣ ಮಾಡಿ ಸಾವಿರಾರು ಲಕ್ಷಾಂತರ ಜನ ನೋಡಿರ್ತಾರೆ. ಇಲ್ಲಿ ಏನು 1,000, 2,000, 5,000 ಜನ ನೋಡಿ ಅವ್ರಿಗೇನು ಆಶ್ಚರ್ಯ ಆಗುವಂಥದ್ದೇನು ಇರೋದಿಲ್ಲ. ಆದರೆ ಯಾವಾಗ ಬಾಬಾರವರ ಮನೆಗೆ ಒಳಗಡೆ ಎಂಟ್ರಿ ಇಡುತ್ತಾರೋ ಒಂದು ಕಾಲು, ಎಲ್ಲೋ ದಾರಿ ತಪ್ಪಿ ಬಂದುಬಿಟ್ಟಿನ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ನನಗೆ ಇದು ಆಗ್ತಾ ಇಲ್ವಲ್ಲ, ಅಡ್ಜಸ್ಟ್ ಆಗ್ತಿಲ್ವಲ್ಲ, ಇಲ್ಲಿ ಏನು ಸೌಂಡ್ ಇಲ್ಲ, ಎಲ್ಲರೂ ಸೈಲೆಂಟ್. ಅವ್ರಿಗೆ ಗಡ 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 ಮಾತಾಡೋರು ಇರಬೇಕು, ಸುತ್ತ ಚಪ್ಪಾಳೆ ತಟ್ಟೋರು ಇರಬೇಕು, ಜೈಕಾರ ಹಾಕೋರು ಇರಬೇಕು, ಕೂಗಾಡೋರು ಇರಬೇಕು, ಕರಿಯವರು ಇರಬೇಕು, ಅಳೋರು ಇರಬೇಕು. ಇದೇ ಅವ್ರು ನೋಡಿರ್ತಾರೆ. ಇಲ್ಲಿ ಬಾಬಾರವ್ರ ಮನೆಗೆ ಬಂದ ತಕ್ಷಣವೇ ಎಕ್ದಮ್ ಸೈಲೆಂಟ್. ಎಲ್ಲರೂ ಹಿಂಗೆ ಮಕ್ಕನೇ ನೋಡ್ತಾರೆ, ದೃಷ್ಟಿ ಕೊಟ್ಬಿಡ್ತಾರೆ ನಮ್ಮ ಬ್ರಹ್ಮ ಕುಮಾರಿಸಿ. ಎಲ್ಲರೂ ಕೂಡ ಯಾರೇ ಒಂದು ಹೊಸ ಆತ್ಮ ಬಂದರೆ ಎಲ್ಲರೂ ದೃಷ್ಟಿ ಕೊಡ್ತಾರೆ, ಆತ್ಮನೇ ನೋಡ್ತಾರೆ. ನಮ್ಮ ಅಕ್ಕವ್ರು ಬಂದ ತಕ್ಷಣ ಹೂವು ಕೊಡ್ಬೇಕಂದ್ರೆ ಹಿಂಗೆ ದೃಷ್ಟಿ ಕೊಡ್ತಾರೆ, ಇವ್ರು ಯಾಕಪ್ಪ ಹಿಂಗೆ ನೋಡ್ತಾರೆ ನನಗೆ ಅನ್ಕೊಂಡ್ಬಿಡ್ತಾರೆ ಅವ್ರು ಪಾಪ. ಅದಾದಮೇಲೆ ಅವರೆಲ್ಲ ಮತ್ತೆ ಇನ್ನೊಬ್ಬರು ಬಂದು ತಿಲಕ ಹಚ್ತಾರೆ, ಅವರು ಹಿಂಗೆ ನೋಡ್ತಾರೆ. ಪನ್ನೀರ್ ಹಾಕೋರು ಬರ್ತಾರೆ, ಅವರು ಹಿಂಗೆ ನೋಡ್ತಾರೆ. ಆಮೇಲೆ ಬ್ಯಾಡ್ಜ್ ಹಾಕೋರು ಬಂದರು, ಅವರು ಹಿಂಗೆ ನೋಡ್ತಾರೆ. ಎಲ್ಲ ದಾರಿ ತಪ್ಪಿ ಬಂದುಬಿಟ್ಟಿನಿ, ಏನೋ ಆಗ್ತಾಯಿದೆ ನನಗೆ ಅಂತ ಒಳಗಡೆ ಶೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಅವರು.
ಏನೋ ಮಾಡ್ತಿದ್ದಾರೆ ಅಥವಾ ಏನೋ ಆಗ್ತಾ ಇದೆ, ನನಗಿಲ್ಲಿ ಒಟ್ಟು ಡೈಜೆಸ್ಟ್ ಆಗಲ್ಲ. ಯಾಕಂದರೆ ಅಷ್ಟು ಶಾಂತಿಯ ವಾತಾವರಣನೇ ನೋಡಿರಲ್ಲ ಅವರು. ಆ ವಾತಾವರಣದೊಳಗಡೆ ಕೂಡೋಕೆ ಯಾಕಾಗಲ್ಲ ಅಂದರೆ ಅವ್ರ ಬಾಡಿ, ಅವ್ರ ಮೈಂಡ್ ಸೆಟ್ಟೇ ಆಗಲ್ಲ. ಅವ್ರಿಗೆ ಏನಾದರೂ ಬರೀ ಗಲಾಟೆ ಇರಬೇಕು, ಗಿಜಿ 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 ಗಿಜ ಅಂತ ಇರಬೇಕು, ಕೂಗಾಟ ಇರಬೇಕು, ಆ ವೈಬ್ರೇಷನ್ಗೆ ಬಾಡಿ ಮೈಂಡ್ ಸೆಟ್ ಆಗಿಬಿಟ್ಟಿರ್ತೈತಿ. ಇದು ಏಕದಮ್ ಪಿನ್ ಡ್ರಾಪ್ ಸೈಲೆನ್ಸ್. ಯಾವುದೋ ಒಂದು ಲೈಟ್ ಮ್ಯೂಸಿಕ್, ಶಿವ ಬಾಬರ್ ಅವ್ರ ಸಾಂಗ್ ಹೋಗ್ತಾ ಇರುತ್ತೆ. ಎಲ್ಲರೂ ಏಕದಮ್ ಶಾಂತವಾಗಿ ಮುಂದೆ ಸಾವಿರಾರು ಜನ ಸ್ಟೇಜ್ ಮುಂದೆ ಕೂತ್ಕೊಂಡಿದ್ದಾರೆ. ಇವ್ರನ್ನ ಸ್ಟೇಜ್ ಮೇಲೆ ಕೂಡಿಸಿಬಿಟ್ಟಿದ್ದಾರೆ. ಎಲ್ಲರೂ ಶಿವ ಬಾಬರ್ ಅವ್ರನ್ನ ನೋಡ್ತಿರ್ತಾರೆ. ಇವ್ರು ಅನ್ಕೊಳ್ತಾರೆ ಎಲ್ಲರೂ ನನ್ನೇ ನೋಡ್ಕೊತಿದ್ದಾರೆ ಅಂತ. ಇವ್ರಿಗೊಂಥರ ಇವ್ರಿಗೇನೋ ಒಂದು ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಎಲ್ಲೋ ದಾರಿ ತಪ್ಪಿ ಹೊತ್ತು ಸಿಕ್ಕಾಕ್ಕೊಂಡಿನಿ. ಅಪ್ಪಿ ತಪ್ಪಿ ಹೊತ್ತು ಇದರಿಂದ ಹೊರಗಡೆ ಹೋದರೆ ಸಾಕು, ಇವ್ರ ದಿಕ್ಕಿಗೆ ಶರಣೆ ಇನ್ನೊಮ್ಮೆ ನಾನು ಬರೋದೇ ಇಲ್ಲ ಅಂದ್ಕೊಂಡು ಒಳಗಡೆ ಗಡ್ಡ 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 ಶೇಕ್. ಅಲ್ಲಿ ಕೂಡೋಕ್ಕೆ ಆಗಲ್ಲ, ಮಾತಾಡೋದಿರಲಿ, ಅವ್ರು ನಿಂದ್ರಕ್ಕಾಗಲ್ಲ. ಯಾವುದೋ ಫೋನ್ ಬಂತಂತ ನೆಪ ಮಾಡಿಕೊಂಡು 10 ಸೆಕೆಂಡ್, 10 ನಿಮಿಷಕ್ಕೆ ಓಡಿ ಬಂದಿರೋ ಉದಾಹರಣೆ ನಾನು ನೋಡಿದ್ದೀನಿ ಕಣ್ಣಾರೆ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅವ್ರ ಪಿ ಎಗಳು ಅವರು ಎಲ್ಲರೂ ಒಂದು 10-15 ಜನ ಹಿಂಡು ಎಲ್ಲರನ್ನ ಕರ್ಕೊಂಡು ಒಂದು 4-5 ಕಾರ್ ತೊಗೊಂಡು ಬರ್ತಾರೆ. ಬಂದು ಯಾವಾಗ ಅವ್ರನ್ನ ಸ್ಟೇಜ್ ಮೇಲೆ ಕೂಡಿಸ್ತೀವಿ, ಈ ಕಡೆ ಆ ಕಡೆ ದಾದಿಗಳಂತೂ ಎದ್ದು ಬಿಟ್ಟರೆ ಮುಗಿದೋಯ್ತು ಅವ್ರ ಕತ್ತಿ. ಬರೀ ನಮ್ಮ ಟೀಚರ್ಸ್ ಅಕ್ಕಂದ್ರಗಳು ಇದ್ರೇ ಅವರಿಗೆ ಗಡಗಡ ಆಗಿಬಿಡ್ತೈತಿ. ಗೆದ್ದು ಹೋಗೇ ಬಿಟ್ಟರು ಎಷ್ಟೋ ಫಂಕ್ಷನ್ಗಳಲ್ಲಿ ಇದಾಗಿದೆ. ಯಾಕೆ ಅಂತಂದರೆ, ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕಾಲಿಗೆ ಬಿದ್ದು ಹೋಗ್ಬಿಡ್ತಾರೆ ಹೆಚ್ಚು ಕಡಿಮೆ ಆದರೆ. ನಾನು ಬಿಟ್ಟುಬಿಡಿ ಫಸ್ಟ್ ಇಲ್ಲಿಂದ ಅಂತ ಆ ಥರ ಒಳಗಡೆ ತಳಮಳ 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 ಅದಂಗೆ ಮಾಡಿಸುತ್ತೆ. ಹಾಗೆ ನಮಗೂ ಕೂಡ ಹೆಂಗೆ ಹೊರಬರು ಬಂದ ಹೊಸಬರು ಬಂದಾಗ ನಮ್ಮ ಆಶ್ರಮಗಳನ್ನ ನಮಗೆ ನೋಡ್ತೀವಿ, ನಾವು ದಿನ ನೋಡ್ತೀವಿ, ನಮಗೇನು ಅನಿಸಲ್ಲ. ಬಾಬಾ ಮನೆ ಹಾಲು ಇಷ್ಟು ನಾವು ಒಂದು ಇದು ಎಲ್ಲ ನೋಡ್ತೀವಿ, ನಮಗೆ ಅದು ಏನು ಅನಿಸಲ್ಲ. ಆ ಶಾಂತಿ, ಆ ಒಂದು ಪೀಸ್, ಆ ಒಂದು ಸೈಲೆನ್ಸ್ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಮೈಂಡಿಗೆ ಬಾಡಿಗೆ. ಹೊಸಬರು ಯಾರೋ ಬಂದರೆ ಇಲ್ಲಿ ಏನೋ ನಡೀತಾ ಇದೆಪ್ಪ, ಇಲ್ಲಿ ಬೇಡವೇ ಬೇಡ, ಇದು ನಮಗೆ ಆಗಿ ಬರೋದಿಲ್ಲ ಅನ್ನೋ ಥರದಲ್ಲಿ ಆಗಿಬಿಡುತ್ತೆ ಅದು. ಎಷ್ಟೋ ಜನ ಕೋರ್ಸಿಗೆ ಬರ್ತೀವಿ ಅಂತ ಬರ್ತಾರೆ, ಹೊಸ್ದಾಗಿ ಕರ್ಕೊಂಡು ಬರ್ತಾರೆ, ದೂರದಿಂದ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ, ಒಳಗಡೆ ಬಂದು ಹೊರಗಡೆ ಹೋದ್ರು ಅಂದರೆ ಇನ್ನೇಮ್ಯಪ್ಪ ಈ ಕಡೆ ಬರೋದೇ ಬೇಡ ಅಂತ ಓಡೋಗ್ಬಿಡ್ತಾರೆ. ಅಂದರೆ ಆ ಬಾಡಿ ಮೈಂಡಿಗೆ ಆ ವಾತಾವರಣ ಸೆಟ್ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ ಅದು. ಹಾಗೆ ನಮಗೆ ಬಾಬರವರು ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಳ್ಳಿ, ಆತ್ಮ ಅನ್ಕೊಳ್ಳಿ, ಸ್ಮೃತಿಯಲ್ಲಿ ಬನ್ನಿ, ಸ್ವರೂಪದಲ್ಲಿ ಬನ್ನಿ, ಸ್ವಮಾನದಲ್ಲಿ ಬನ್ನಿ ಅಂತ ಹೇಳ್ತಾರೆ. ಭಾಳಷ್ಟಾತ್ಮರಿಗೆ ಇಷ್ಟ ಇಲ್ಲಂತಲ್ಲ, ಎಲ್ಲರಿಗೂ ಆತ್ಮದ ಸ್ಮೃತಿ ಇರಬೇಕು, ಇದು ಅಭ್ಯಾಸ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದ್ರು ಅಲ್ಲಿ ಇರೋಕ್ಕಾಗದಿರೋ ನೆಪಗಳನ್ನು ಹೇಳ್ತಾರೆ. ಅಣ್ಣವ್ರೆ ಅಲ್ಲೇನಿದೆ, ಪದವಿ ಬೇಕಲ್ವಾ, ಕರ್ಮ ಮಾಡಬೇಕಲ್ವಾ, ನಮಗೆಲ್ಲ ಕರ್ಮ ಯೋಗವನ್ನು ಕಲಿಸಿಬಿಟ್ಟಿದ್ದಾರೆ ಬಾಬಾ, ನಾವೆಲ್ಲ ಬಿಟ್ಟು ಕೂಡಬೇಕಾಗಿಲ್ಲ, ಈ ಥರದ ಮಾತುಗಳನ್ನು ಹೇಳ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಯಾಕಂದರೆ ನನ್ನನ್ನಲ್ಲ ಏನೂ ಅಲ್ಲ, ಯಾಕೊಲ್ಲ ಹಾಲಲ್ಲ ಮೊಸರಲ್ಲ ತುಪ್ಪವಲ್ಲ ಯಾಕೊಲ್ಲ ಮನೆಗಿಲ್ಲ ಅದಕ್ಕವಲ್ಲ. ಹಾಗೆ ಇವ್ರು ಯಾಕೆ ಆತ್ಮದ ಬಗ್ಗೆ ಮಾತಾಡಿದ್ರೆ ಆಗೋದಿಲ್ಲ, ಆತ್ಮದ ಸ್ಮೃತಿ ಅಂದರೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಅಷ್ಟು ಶಾಂತಿ ಇದೆ, ಅಷ್ಟು ಪೀಸ್ ಇದೆ. ಸಂಕಲ್ಪ ಅತೀತವಾದದ್ದು, ಶಬ್ದ ಅತೀತವಾದದ್ದು, ಕರ್ಮ ಅತೀತವಾದದ್ದು, ಡೆಡ್ ಸೈಲೆನ್ಸ್ ಇದೆ ಅಲ್ಲಿ, ಒಂದು ಶಾಂತಿಯ ಕುಂಡ ಅದು. ಅದರೊಳಗಡೆ ಮನಸ್ಸು ಎಂಟ್ರಿ ಕೊಡೋಕ್ಕೆ ಭಯ ಬೀಳ್ತಾ ಇದೆ. ಇವರೇನೋ ಕಷ್ಟಪಟ್ಟು ತೊಗೊಂಡೋಗ್ತಾರೆ, ಅದೇ ಪರಮಧಾಮಕ್ಕೆ ಹೋಗಿ ಪರಮಾತ್ಮ ನೆನಪಾಡಕ್ಕೆ. ಯಾಕಂದರೆ ಅದು ತಿಲಾಡ್ಕೊಂಡು ಎಲ್ಲಿ ಬೇಕಾದ್ರೆ ಎಷ್ಟು ಸಂಕಲ್ಪ ಬೇಕಾದರೂ ಮಾಡಿಕೊಂಡು ಏನು ಬೇಕಾದ್ರೆ ಡ್ಯಾನ್ಸ್ ಮಾಡಿಕೊಂಡು ಸುಮ್ಮನೆ ಅಲ್ಲಿ ಬಾಬನ ನೋಡ್ಕೊಂಡು ಬಾಬನ ಮುಟ್ಕೊಂಡು ಬಾಬನ ಮಾತಾಡ್ಕೊಂಡು ಅಲ್ಲಿ ಹೆಂಗೂ ನಡೆದುಬಿಡುತ್ತೆ. ಯಾಕಂದರೆ ಅಲ್ಲಿ ಶಬ್ದ ಸಂಕಲ್ಪ ಎಲ್ಲ ಯೂಸ್ ಆಗಿಬಿಡುತ್ತೆ. ಅದಕ್ಕಾಗಿ ಬಾಬನ ಬೇಕಾದ್ರೆ ನೆನಪು ಮಾಡ್ತೀವಿ, ಆತ್ಮದ ಸ್ಮೃತಿ ಮಾತ್ರ ನಮಗಾಗಲ್ಲ ಅಣ್ಣವರೇ. ಆತ್ಮದ ಸ್ಮೃತಿಯಲ್ಲಿ ಏನು ಮಾತಿಲ್ಲ, ಅದೇ ಬಾಬನ ಜೊತೆ ಅಂದರೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಇಲ್ಲಿ ಮಾತಾಡೋದನ್ನೇ ಅಲ್ಲಿ ಹೋಗಿ ಮಾತಾಡ್ತಾರೆ. ಬೇಕಾದರೆ ಅದು ಬಾಬನ ನೆನಪು ಅಂತ ಅಂದ್ಕೊಂಬಿಡ್ತಾರೆ. ಅಲ್ಲಿಗೆ ಹೋಗೋ ತನಕ, ಯಾಕಂದ್ರೆ ದೂರ ಆಗುತ್ತಲ್ಲ, ಲಾಂಗ್ ಜರ್ನಿ ಆಗುತ್ತೆ. ಇಲ್ಲಿಂದ ಪರಮಧಾಮಕ್ಕೆ ಹೋಗೋ ತನಕ ಮನಸ್ಸು ಈ ಕಡೆ ಬೇಕಾದ್ರೆ ಈ ಕಡೆ ಒಂದಷ್ಟು ನೋಡ್ಕೊಂಡು, ಈ ಕಡೆ ಒಂದಷ್ಟು ನೋಡಿಕೊಂಡು, ಹೊರಗಡೆ ಔಟ್ ಸೀನ್ ನೋಡಿಕೊಂಡು, ಅಲ್ಲಿಗೆ ಹೋಗೋದ್ರಾಗ ಡ್ಯಾನ್ಸ್ ಮಾಡ್ಕೊಂಡು, ಅದಕ್ಕೂ ಸ್ವಲ್ಪ ಆರಾಮ ಅನಿಸುತ್ತೆ, ಒಂದು ಸ್ವಲ್ಪ ಪಿಕ್ನಿಕ್ ಆದಂಗೆ ಆಗುತ್ತೆ. ಅದಕ್ಕೆ ಬಾಬನ ನೆನಪಾದರೆ ಮಾಡ್ತೀವಿ ಅಣ್ಣವ್ರೇ, 1 ಗಂಟೆ ಮಾಡ್ತೀವಿ. ಅದು ಏನು, ಇವ್ರು ತಗೊಂಡೋಗೋಕ್ಕೆ ಅಲ್ಲಿಗೆ ಇಡ್ತಾರೆ, ಆಮೇಲೆ ಅದು ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಸುತ್ತಾಡಿಕೊಂಡು ಮತ್ತೆ ಇವ್ರು ತೊಗೊಂಡೋಗಿ ಅಲ್ಲಿ ಇಡೋದು. ಇದು ಒಂದು ಆಟಗಳು ನಡೆಯುತ್ತಲ್ಲಿ, ಆ ಆಟ ನಡೆಯೋದಕ್ಕೇ ಬಾಬಂದು ನೆನಪು ಮಾಡ್ತೀವಿ ಅಣ್ಣವ್ರೆ. ಆದರೆ ಆತ್ಮದ ಸ್ಮೃತಿಯಲ್ಲಿ ಕೊಡೋಕ್ಕಾಗಲ್ಲ ಅಂತಾರೆ. ಇದು ಸೀಕ್ರೆಟ್. ಯಾಕೆ ಆತ್ಮದ ಸ್ಮೃತಿಯಲ್ಲಿ ಅವ್ರು ಬರೋಕ್ಕೆ ರೆಡಿ ಇಲ್ಲ ಅಂತಂದರೆ, ಇಲ್ಲಿ ಜರ್ನಿ ಲಾಂಗ್ ಇಲ್ಲ, ಇವರಿಗೆಲ್ಲೂ ಔಟ್ ಸೀಯಿಂಗ್ ಸಿಗಲ್ಲ ಇಲ್ಲಿ. ಹಾಗಾಗಿ ಸೈಟ್ ಸೀನ್ ಹೋಗೋಕ್ಕಾಗಲ್ಲ, ಬೇರೆ ಏನು ಸೈಡ್ ಸೀನ್ಸ್ ನೋಡೋಕ್ಕಿರಲ್ಲ, ಎಲ್ಲೂ ವಿಚಾರ ಮಾಡೋಕ್ಕೂ ಇರಲ್ಲ, ಹೊರಗಡೆ ಹೋಗೋಕ್ಕೂ ಬರಲ್ಲ.
ಬೇರೆ ಯಾವ ವಿಚಾರಗಳು ಇಲ್ಲಿಲ್ಲ. ಏಕದಮ್ ಸೈಲೆಂಟ್ ಆಗಿಬಿಡ್ಬೇಕಾಗುತ್ತೆ. ಇಲ್ಲಿಗೆ ಬಂದರೆ ಆತ್ಮದ ಸ್ಮೃತಿಗೆ ಬಂದರೆ, ಭ್ರುಕುಟಿ ಮಧ್ಯದಲ್ಲಿ ಮನಸ್ಸು ಬಂದರೆ ಏಕದಮ್ ಶಾಂತ ಆಗಬೇಕು. ಅದಕ್ಕೆ ಅದು ಆಗೋದೇ ಇಲ್ಲ. ಅದಕ್ಕೆ ಸಂಕಲ್ಪ ಮಾಡಬೇಕು, ಅದಕ್ಕೇನಾದ್ರು ವಿಚಾರಬೇಕು. ಬಾಬಾ ಆದರೆ ಏನೋ ಒಂದು ಅರಿಕತೆ ಹೇಳ್ಕೊಂಡು ಕೂಡ್ಬೋದು, ನನಗೆ ಹಂಗಾಯಿತು, ನನಗೆ ಹಿಂಗಾಯಿತು, ನಿನ್ನೆ ಹಂಗೆ ಮಾಡಿದ್ದೆ, ಮೊನ್ನೆ ಹಿಂಗೆ ಮಾಡಿದ್ದೆ, ಹೆಂಗೋ ಒಂದು ಟೈಮ್ ಪಾಸ್. ಮನಸ್ಸು ಭಾಳ ಯುಕ್ತಿ ಮಾಡುತ್ತೆ ಆ ವಿಚಾರದಲ್ಲಿ. ಬಾಬಾರವ್ರ ಜೊತೆ ಏನೋ ಒಂದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಯೋಗ ಮಾಡಿದೆ ನಡಿ ನಡಿ ಅಂತ ಕರ್ಕೊಂಡು ಬಂದ್ಬಿಡುತ್ತೆ. ಇವ್ರಿಗೆ ಅಷ್ಟೇ ಸಾಕು, ಅದಕ್ಕಷ್ಟೇ ಬೇಕು. ಇದು ಯೋಗ ಯೋಗ ಅಂದ್ಕೊಂಡು ಹಿಂಗೆ ನಡೀತಾ ಇದೆ. ಇದು ಭಕ್ತಿ ಯೋಗ ಥರನೇ. ಒಟ್ಟು ಸಂಕಲ್ಪ ನಡೆಯೋದೇ ಯೋಗ ಆಗಿಬಿಡುತ್ತೆ ಅಲ್ಲಿ. ಇಲ್ಲ ಅಣ್ಣವ್ರೆ, ನಾವೇನು ಸಂಕಲ್ಪ ಮಾಡಲ್ಲ ಅಂದರೆ ಆ ದೃಷ್ಟಿಯಿಂದ ಬುದ್ಧಿ ಕೆಲಸ ಮಾಡ್ತಿರುತ್ತಲ್ಲಿ, ಬರೀ ಬಾಬನ ನೋಡ್ಕೊಂತ. ಒಟ್ಟು ಹೊರಗಡೆ ಇದ್ದೀನಲ್ಲ ಸಾಕು, ನಾನು ಏನೋ ಒಂದು ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಸಂಕಲ್ಪನೂ ನಡೀತಾ ಇರುತ್ತೆ, ಬುದ್ಧಿನೂ ನಡೀತಾ ಇರುತ್ತೆ. ಇಲ್ಲಿ ಹಂಗಾಗಲ್ಲ. ಆತ್ಮ ಅಂದರೆ ಏಕದಮ್ ಸೈಲೆಂಟ್, ಏಕದಮ್ ಶಾಂತ್. ಯಾಕಂದರೆ ಇಲ್ಲಿ ಏನೂ ಆಳವಾಗಿ ಗೊತ್ತಿಲ್ಲ ಆತ್ಮದ ಬಗ್ಗೆ. ಇಲ್ಲಿ ಬಂದ ತಕ್ಷಣವೇ ಏನು ವಿಚಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇದರ ಅನುಭವ ಅಷ್ಟೇ ಮಾಡೋಕ್ಕಾಗತ್ತೆ. ಹಾಗಾಗಿ ಆ ಅನುಭವ ಮಾಡೋದು ಕೂಡ ಗೊತ್ತಿಲ್ಲದೆ ಇರೋದರಿಂದ ಇಲ್ಲಿ ಸಂಕಲ್ಪನೂ ಬರಲ್ಲ, ಇಲ್ಲಿ ಶಬ್ದನೂ ಇರಲ್ಲ. ಆ ಆತ್ಮದ ಸ್ಮೃತಿಯ ಜಾಗದಲ್ಲಿ ಒಂದು ಸೆಕೆಂಡ್ ನಿಲ್ಲೋದು ಕೂಡ ಮನಸ್ಸಿಗೆ ಕಷ್ಟ ಆಗಿ ಈ ಆತ್ಮದ ಶಬ್ದ ಕೇಳಿದ್ರೇ ಅದಕ್ಕೆ ಭಯ ಬಿದ್ದುಬಿಡುತ್ತೆ. ಬಹಳಷ್ಟು ಆತ್ಮರಿಗೆ ನಾನು ಆತ್ಮದ ಸ್ಮೃತಿ, ಆತ್ಮದ ಸ್ಥಿತಿ ಅಂತ ಹೇಳಿದ ತಕ್ಷಣವೇ ಜಾಗ ಖಾಲಿ ಮಾಡಿಬಿಡುತ್ತಾರೆ. ತಿಳ್ಕೋಬೇಕು, ಇವ್ರಿಗೆ ಇದನ್ನ ಆಗಲ್ಲ. ಇವರು ಬರೀ ಕರ್ಮದಲ್ಲೇ ಇರೋರು, ಕರ್ಮಾಚಾರಿಗಳು, ಸಂಕಲ್ಪದಲ್ಲಿರೋರು, ಗದ್ದಲದಲ್ಲಿರೋರು. ಇವರಿಗೆಲ್ಲ ಆಳವಾದ ಅಖಂಡವಾದ ಶಾಂತಿ ಅನುಭೂತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಈ ಒಂದು ಅಖಂಡವಾದ ಆತ್ಮದ ಶಾಂತಿಯನ್ನು ಅನುಭೂತಿ ಮಾಡಲಿಕ್ಕೆ ರೆಡಿ ಇಲ್ವೋ ಅವರು ಬೀಜ ರೂಪದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅವರು ಸಂಕಲ್ಪಾತೀತ, ಶಬ್ದಾತೀತ, ಕರ್ಮಾತೀತ ಆಗಲಿಕ್ಕೆ ಆಗೋದಿಲ್ಲ. ಯಾರು ಶಬ್ದಾತೀತ ಆಗೋದಿಲ್ಲ, ಕರ್ಮಾತೀತ ಆಗೋದಿಲ್ಲ, ಅವರು ಸಾಕ್ಷಿ ಆಗೋದಿಲ್ಲ. ಯಾರು ಸಾಕ್ಷಿ ಆಗೋದಿಲ್ಲ ಅವರು ಫರಿಸ್ತೆ ಆಗೋದಿಲ್ಲ. ಯಾರು ಫರಿಸ್ತೆ ಆಗೋದಿಲ್ಲ ಅವರು ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ವಿಶ್ವ ಕಲ್ಯಾಣ ಮಾಡೋದಿಲ್ಲ ಅವರು ಬಾಪ್ ಸಮಾನ ಆಗಲಿಕ್ಕೆ ಆಗೋದಿಲ್ಲ. ಈ ಸೂಕ್ಷ್ಮತೆಗಳು ಅರ್ಥ ಆಗದಿರನೆ ಎಲ್ಲಿ ನಮಗೆ ಮನಸ್ಸು ಯಾವುದು ಬೇಡ ಅನ್ನತ್ತೋ, ಎಲ್ಲಿ ಇರೋಕ್ಕಾಗಲ್ಲೋ ಅಲ್ಲಿ ಏನೋ ಒಂದು ಸತ್ಯ ಇದೆ, ಅರ್ಥ ಮಾಡಿಕೊಳ್ಳಿ. ಅಲ್ಲಿ ನಾವು ಕೂಡಿಸ್ಬೇಕು, ಅದೇ ಸಾಧನೆ. ಯಾಕೆ ಬಾಬರವ್ರಿಗೆ ಹೇಳೋಕ್ಕೇನು ಸುಮ್ಮ ಸುಮ್ಮನೆ ದಿನಾಲು ಹೇಳೋದಕ್ಕೆ ಅವರಿಗೆ ತಲೆ ಕೆಟ್ಟಿದೆಯಾ? ಪ್ರತಿ ದಿನ ಬಾಬರವ್ರ ಆತ್ಮದ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡಿಬಿಟ್ಟಿದ್ದಾರೆ, ಇವರು ಮಾತಾಡಿಬಿಟ್ಟಿದ್ದಾರೆ, ಪುರಾಣಗಳಲ್ಲಿ ಮಾತಾಡಿದರೆ. ಅವ್ರು ಯಾರಾದರೂ ಮಾತಾಡ್ಕೊಳ್ಳಿ, ಬಾಬರವ್ರು ಬಂದು ಏನು ಮಾತಾಡಿದಾರೆ ಅಷ್ಟು ನಮಗೆ ಮುಖ್ಯ. ಉಳಿದವರು ಸಾವಿರ ಜನ ಸಾವಿರ ಆತ್ಮದ ಬಗ್ಗೆ ಹೇಳಿರ್ಬೋದು, ಆತ್ಮದ ಬಗ್ಗೆ ಏನು ಬೇಕಾದರೂ ಎಷ್ಟು ಬೇಕಾದರೂ ಅವ್ರು ಮಾತಾಡಿರ್ಬೋದು, ಅದು ನಮಗೆ ಮ್ಯಾಟ್ರಲ್ಲ. ನನಗಿವಾಗ ಪರಮಾತ್ಮ ಬಂದು ಏನು ಹೋಮ್ವರ್ಕ್ ಕೊಟ್ಟಿದ್ದಾನೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದ ಕಾರಣಕ್ಕೆ ಈಗ ಬಾಬಾ ಹೇಳಿದ್ದನ್ನು ಬಿಟ್ಬಿಡೋಕ್ಕಾಗತ್ತೆ ನಾವು? ಅಥವಾ ಇನ್ಯಾರೋ ಆತ್ಮದ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ, ನಾವ್ಯಾಕೆ ಅದ್ರ ಬಗ್ಗೆ ಕೇಳಬೇಕು ಅಂತ ಬಾಬಾರವ್ರು ಹೇಳಿದ ಕಡೆ ಗಣಿಸೋಕ್ಕಾಗತ್ತೆ? ನಮಗೆ ಬಾಬಾರವ್ರು ಕೊಟ್ಟಿರುವ ಹೋಮ್ವರ್ಕ್ ಏನಿದೆ, ಡೈರೆಕ್ಷನ್ ಏನಿದೆ, ಶ್ರೀಮತ ಏನಿದೆ, ಅದ್ರ ಕಡೆಗೆ ಇರಬೇಕು. ಆದರೆ ಉಳಿದೆಲ್ಲ ಮಾಡ್ತೀವಿ ಅಣ್ಣವರೇ, ಸ್ಥೂಲ ಶ್ರೀಮತ ಮಾಡ್ತೀವಿ, ಮುರಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ಕರ್ಮ ಸೇವೆ ಮಾಡ್ತೀವಿ, ಧನ ಸೇವೆ ಮಾಡ್ತೀವಿ, ಪದವಿಗಾಗಿ ಏನು ಬೇಕೇಳಿ ಮಾಡ್ತೀವಿ. ಆದರೆ ಆತ್ಮದಲ್ಲಿ ಕೂತ್ಕೊ ಅಂತ ಹೇಳ್ತಾರಲ್ಲ, ಅದಾಗಲ್ಲ. ಸ್ವಮಾನದಲ್ಲಿರೋದು, ಸ್ವರೂಪದಲ್ಲಿರೋದು, ಸ್ವಸ್ಥಿತಿಯಲ್ಲಿರೋದು, ಸಾಕ್ಷಿ ಆಗಿರೋದು, ಸೈಲೆಂಟ್ ಆಗಿರೋದು, ಇದು ಮಾತ್ರ ಆಗ್ತಿಲ್ಲ ಅಣ್ಣವರೇ. ಅಂದರೆ ಪಾತ್ರಕ್ಕಾಗಿ ಎಲ್ಲ ಮಾಡಲಿಕ್ಕೆ ರೆಡಿ ಇದ್ದಾರೆ, ಯಾಕಂದರೆ ಅಲ್ಲಿ ಶಬ್ದ ಕರ್ಮ ಎಲ್ಲ ಬೇಕಾಗುತ್ತೆ. ಆತ್ಮಕ್ಕಾಗಿ ನೀವು ಸೈಲೆಂಟ್ ಆಗಿರಿ, ಶಾಂತಿಯಲ್ಲಿ ಇದ್ದು ಬಿಡಿ, ಇದಾಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿಬಿಡೋದು, ಆತ್ಮದ ಬಗ್ಗೆ ಆತ್ಮವನ್ನು ಲೈಟಾಗಿ ತೊಗೊಂಡು ಬಿಡೋದು, ಪರಮಧಾಮವನ್ನು ಲೈಟಾಗಿ ಮಾಡಿಬಿಡೋದು, ಅಲ್ಲೇನಿದೆ ಜಡ, ಏನು ಮಾತುಗಳು ಆಡುತ್ತಾರೆ ಪರಮಧಾಮದ ಬಗ್ಗೆ, ಪರಮ ಪವಿತ್ರ ಪರಮಾತ್ಮ ಇರುವ ಜಾಗವನ್ನು ಮುಕ್ತಿಧಾಮ, ವೈಕುಂಠ ಅಂತ ಕರೀತಾರೆ. ಸದಾ ಅದು ನಮ್ಮ ಆತ್ಮರ ಮನೆ, ಅದ್ರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಮಹಾಪಾಪ ಪರಮಧಾಮದ ಬಗ್ಗೆ ತುಚ್ಛವಾಗಿ ಮಾತಾಡೋದು, ಸತ್ಯಗೋದಕ್ಕಿಂತ ಅದನ್ನು ಕಡೆ ಮಾಡೋದು, ನಾವು ಪಾತ್ರದಲ್ಲೇ ಕಿರೀಟ ಇಟ್ಕೊಂಡು ಅವರಿಗಿಂತ ಶ್ರೇಷ್ಠ ಇವರಿಗಿಂತ ಶ್ರೇಷ್ಠ ಅನ್ನೋದು, ಇದು ದೇಹಾಭಿಮಾನದ ಪರಮಾವಧಿ ಅಲ್ಲದೆ ಕಲಿಯುಗದ ದೇಹಾಭಿಮಾನಿಗಳಿಗಿಂತ ವರಷ್ಟ ಮನಸ್ಥಿತಿ ಅಂತ ನಾನು ಅಂದ್ಕೊಳ್ತೀನಿ. ಇದನ್ನು ಇಷ್ಟು ಜ್ಞಾನ ತಿಳ್ಕೊಂಡ ಮೇಲೂ ಕೂಡ ಪರಮಧಾಮಕ್ಕಿಂತನೂ ಸತ್ಯುಗ ಶ್ರೇಷ್ಠ ಅನ್ನೋರಿಗೆ ಎಷ್ಟು ಜಿಡ್ಡಿರಬೇಡ ಈ ದೇಹಾಭಿಮಾನದ ಈ ಪ್ರಕೃತಿದು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಜ್ಞಾನ ಎಲ್ರಿಗೂ ಅರ್ಥ ಆಗಲ್ಲ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರಗಳು, ತುಂಬ ಆಳವಾದಂಥ ವಿಚಾರಗಳು, ತುಂಬ ಆಳವಾದ ರಹಸ್ಯಗಳಿರುತ್ತೆ. ಪಾಪ ಇದು ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ಡ್ರಾಮಾ ಅನುಸಾರ. ಹಾಗಾಗಿ ಇಲ್ಲಿ ಬಾಬಾರವ್ರು ಇವತ್ತು ಶಾಂತಿ ಅಂದರೆ
ಜೀವಿಸಿದ್ದಂತೆ ಸಾಯುವುದು ಅನ್ನುವಂಥ ಪದ ಬಳಸಿದರೆ ಇಲ್ಲೇನು ಹೇಳುತ್ತೀರಿ ಮತೀಗ? ಇಲ್ಲಿ ಯಾವ ಪದವಿ ಇದೆ? ಇಲ್ಲಿ ಯಾವ ಪಾತ್ರ ಇದೆ? ಇಲ್ಲಿ ಯಾವ ಕರ್ಮ ಇದೆ? ಇಲ್ಲಿ ಯಾವ ಸಂಕಲ್ಪ ಇದೆ? ಇಲ್ಲಿ ಯಾಕೆ ಕರ್ಮಯೋಗ ಬರಲಿಲ್ಲ? ಜೀವಿಸಿದ್ದಂತೆ ಸಾಯುವುದು ಅಂದರೆ ಅರ್ಥ ಎಲ್ಲವೂ ಸಾಕಾಗಿರೋದು. ಶವ ಹೆಂಗಿರುತ್ತೆ? ಶವ ಹೆಂಗಿರುತ್ತೆ? ಸಂಕಲ್ಪ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ಪ್ರಭಾವ ಇಲ್ಲ, ಓನ್ಲಿ ಸ್ವಭಾವದಲ್ಲಿ ಇರುತ್ತೆ ಅದು. ಹೊರಗಿನ ಯಾವುದರ ಪ್ರಭಾವಕ್ಕೆ ಅದು ಒಳಪಡೋದಿಲ್ಲ, ಬರೀ ಸ್ವಭಾವದಲ್ಲಿ ಮಾತ್ರ ಇರುತ್ತೆ. ನೋಡಿ ನೋಡದಂತೆ, ಕೇಳಿ ಕೇಳಿಸದಂತೆ ಅದಕ್ಕೆ ಏನು ಕೇಳಿಸೋದಿಲ್ಲ, ಶಬ್ದ ಇದೆ ಕೇಳಿಸೋದಿಲ್ಲ, ದೃಶ್ಯ ಇದೆ ಕಾಣಿಸೋದಿಲ್ಲ, ಮಾಡಲಿಕ್ಕೆ ಬೇಕಾದಷ್ಟು ಕರ್ಮ ಇದೆ ಆಸಕ್ತಿ ಇಲ್ಲ. ಆ ಸ್ಟೇಜನ್ನು ಡೆಡ್ ಸ್ಟೇಜ್, ಜೀವಿಸಿದ್ದಂತೆ ಸಾಯುವುದು ಅಂದರೆ ಎಲ್ಲದರ ಮೇಲೆ ನಿರಾಸಕ್ತಿ ಬರಬೇಕು. ಮಾತಾಡೋದಕ್ಕೂ ಸಾಕನಿಸ್ಬೇಕು, ನೋಡೋದು ಸಾಕನಿಸ್ಬೇಕು, ಕೇಳೋದು ಸಾಕನಿಸ್ಬೇಕು, ತಿರುಗೋದು ಸಾಕನಿಸ್ಬೇಕು, ತಿನ್ನೋದು ಸಾಕನಿಸ್ಬೇಕು, ದೇಹನೂ ಸಾಕನಿಸ್ಬೇಕು. ಆ ಸ್ಟೇಜ್ ಬಂದವರು ಮಾತ್ರ ಆತ್ಮದಲ್ಲಿ ಇರಲಿಕ್ಕೆ ಆಗತ್ತೆ. ಇದನ್ನೇ ಇಚ್ಛಾ ಮಾತ್ರ ಅವಿದ್ಯಾಸ್ಥಿತಿ ಅಂತ ಹೇಳ್ತಾರೆ. ಎಲ್ಲ ಇಚ್ಛೆಗಳನ್ನು ಬಿಟ್ಟು ಈ ಪ್ರಪಂಚ ಸಾಕು, ಈ ಬಡಿದಾಟ ಸಾಕು, ಈ ಯೋಚನೆಗಳು ಸಾಕು, ಈ ಭಯ ಸಾಕು, ಸಾಕು ನನಗಿದೆಲ್ಲವೂ ಸಾಕು, ಇಲ್ಲಿಯ ತನಕ ಡ್ರಾಮಾನುಸಾರ ಏನೆಲ್ಲ ಮಾಡಬೇಕಾಗಿದೆಯೋ ಅದೆಲ್ಲ ಮಾಡಿ ಆಗಿದೆ, ಈಗಲಾದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ, ಸ್ವಲ್ಪ ರಿಫ್ರೆಶ್ ಆಗೋಣ, ಸಾಕು ಅಂತ ಒಂದಷ್ಟು ಕೂತ್ಕೊಳ್ಳೋಕೆ ಬರಬೇಕಾಗತ್ತೆ. ಸಾಕನ್ನಿಸಿದರೆ ತಾನೇ ನಾವು ಕೂತ್ಕೊಳ್ಳೋಕ್ಕಾಗತ್ತೆ. ಅಲ್ಲಿ ಎಷ್ಟು ಮಾಡೋದಿದೆ ಸಂಕಲ್ಪ, ಇನ್ನು ಎಷ್ಟು ಮಾತಾಡೋದಿದೆ, ಎಷ್ಟು ಬಡದಾಡೋದಿದೆ, ಇನ್ನೇನು ಭಯ ಪಡೋದಿದೆ? ಸಾಕನ್ನೋದಾದರೂ ಯಾವಾಗ? ಪರಮಾತ್ಮ ಬಂದಾಯಿತು, ಸೃಷ್ಟಿಯ ಸತ್ಯ ತಿಳಿಸಾಯಿತು, ವಿನಾಶ ಆರಂಭ ಆಯಿತು, ಸಾಕು ಮಕ್ಕಳೇ ಬನ್ನಿ ಅಂತ ಅಪ್ಪ ಕರೆದಾಯಿತು, ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ರೆಸ್ಟ್ ಮಾಡಬೇಕು ಅಂತ ಅದರ ನೆಲೆ ತೋರಿಸಿ ಆಯಿತು. ಇಷ್ಟು ಆದಮೇಲೂ ಕೂಡ ನಾವಲ್ಲಿ ಹೋಗಿ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ, ನಮಗಾಗ್ತಿಲ್ಲ, ನಮಗಾಗ್ತಿಲ್ಲ, ನಮಗಾಗ್ತಿಲ್ಲ ಅಂತ ನೆಪ ಹೇಳಿಕೊಂಡು ಮತ್ತು ಈ ಆಟದ ಒಳಗಡೆನೇ ಇರುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಇದು ನೀವು ಮಾಡ್ತಾ ಇಲ್ಲ, ಮಾಯೆ ಮಾಡಿಸ್ತಾ ಇದೆ. ಬಿಡಬೇಕಾಗತ್ತೆ ಸಂಕಲ್ಪವನ್ನು ಒಂದಷ್ಟು, ಕರ್ಮವನ್ನು ಒಂದಷ್ಟು, ಆಗ ಮಾತ್ರ ನಾವು ಏನಾದರೂ ಆತ್ಮದ ಸ್ಮೃತಿಯಲ್ಲಿ ಇರಲಿಕ್ಕೆ ಸಾಧ್ಯ, ಬೀಜ ರೂಪದಲ್ಲಿ ಇರಲಿಕ್ಕೆ ಸಾಧ್ಯ, ಸಾಕ್ಷಿ ಆಗಲಿಕ್ಕೆ ಸಾಧ್ಯ, ಸೇವೆ ಮಾಡಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಇರೋದೆಲ್ಲ ಪಾತ್ರಾಭಿಮಾನಿ, ಆದರೆ ಆತ್ಮದಲ್ಲಿ ಕೂತ್ಕೊಳ್ಬೇಕು ಅಂದರೆ ಆಗೋದಿಲ್ಲ. ಮನಸ್ಸಿಗೆ ಒಂದಷ್ಟು ಅದಗೊಳಿಸಿ, ಮನಸ್ಸಿನ ಜೊತೆ ಮಾತನಾಡಿ, ಅದಕ್ಕೆ ಅರ್ಥ ಮಾಡಿಸಿ, ಅದನ್ನು ನೆಲೆ ಕೂಡಿಸೋವರೆಗೂ ಕೂಡ ಆತ್ಮದ ಸ್ಮೃತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಆತ್ಮದ ಅನುಭೂತಿ ಮಾಡಲಿಕ್ಕೆ ಆಗೋದಿಲ್ಲ. ಆತ್ಮ ಅಂದರೆ ಅದು ಒಂದು ತಿಳಿಯಾದ ಸಮುದ್ರ, ಅದು ಸಂತೃಪ್ತಿಯ ಸಮುದ್ರ, ಅದು ಆಳವಾದ ಸಮುದ್ರ. ಅದು ಅಲ್ಲಿ ಹೋಗಿ ಆಳದಲ್ಲಿ ಕೂತ್ಕೊಂಡ್ಬಿಟ್ರೆ ಮತ್ತೆ ಹೊರಗಿನ ಪ್ರಪಂಚದ ಸದ್ದು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಆಳವಾದ ಪ್ರಶಾಂತವಾದಂಥ ನೆಲೆ ಆತ್ಮದ ಸ್ಮೃತಿ, ಆತ್ಮದ ನೆಲೆ. ಅಲ್ಲಿ ಯಾರೇ ಹೋದರೂ ಕೂಡ ಅದರ ಆಳದಲ್ಲಿ ಅವರಿಗೆ ಹೊರಗಿನ ಶಬ್ದ, ಹೊರಗಿನ ಸ್ಪರ್ಶ ಇರೋದಿಲ್ಲ. ಅದು ಮನಸ್ಸಾದರೂ ಸರಿ, ಬುದ್ಧಿ ಆದರೂ ಸರಿ, ಸಂಸ್ಕಾರ ಆದರೂ ಸರಿ,
ಸುಮ್ಮನೆ ಒಂದು ಆತ್ಮದ ಸ್ಮೃತಿ ಆಳದಲ್ಲಿ ನೀವು ಹೋದ್ರೆ ಸಾಕು, ಹೊರಗಿನ ಪ್ರಪಂಚ ತನ್ನಾಗೆ ಮರೆತು ಹೋಗುತ್ತೆ, ಎಲ್ಲ ಇಚ್ಛೆಗಳು ಮರೆತು ಹೋಗುತ್ತೆ, ದೇಹ ಅಭಿಮಾನ ಮರೆತು ಹೋಗುತ್ತೆ, ಪ್ರಪಂಚದ ಪಾತ್ರದ ಅಭಿಮಾನವೆಲ್ಲವೂ ಬಿಟ್ಟು ಹೋಗುತ್ತೆ. ಇದನ್ನೇ ಪಾಪ ಕಳ್ಕೊಳ್ಳೋದು ಅಂತಾರೆ, ಮತ್ತೇನು ಅಲ್ಲ. ಇದನ್ನೇ ಹಳೆಯ ಪ್ರಪಂಚ ಮರೆಯೋದು ಅಂತಾರೆ, ಇಚ್ಛಾ ಮಾತ್ರ ಅವಿದ್ಯೆ ಆಗೋದು ಅಂತಾರೆ, ಪ್ರಕೃತಿ ಜೀತ್ ಅಂತಾರೆ. ಸುಮ್ಮನೆ ಒಂದಷ್ಟು ಹೋಗೋ ಪ್ರಯತ್ನ ಮಾಡಿ ತಾನೇ ಎಲ್ಲವೂ ಆಗತ್ತೆ. ಆತ್ಮದ ಒಳಗಡೆ ಹೋಗ್ಲಿಕ್ಕೆ ನೋಡಬೇಕು, ಆಳದಲ್ಲಿ ಇಳಿಲಿಕ್ಕೆ ನೋಡಬೇಕು. ನಾವು ದಂಡೆಯಲ್ಲಿ ಕೂತ್ಕೊಂಡು ಬಿಟ್ಟು ಇದು ಹೆಂಗಿದೆ, ಅಲೆ ಹೆಂಗಿದೆ, ನೀರು ಹೆಂಗಿದೆ, ತಣ್ಣಗಿದೆಯಾ, ಬಿಸಿ ಇದೆಯಾ, ಅನುಭವ ಹೆಂಗಿದೆ ಅಂತ ದಂಡೆಯಲ್ಲಿ ಕೂತ್ಕೊಂಡು ಕೇಳಿದರೆ ನೀವೆಷ್ಟು ಸಲ ದಂಡಿಗೆ ಬಂದು ವಾಪಸ್ ಹೋದರೂ ಸಮುದ್ರದ ಆಳದ ಅನುಭವ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಕಷ್ಟ ಆದರೂ ಒಳಗಡೆ ಹೆಜ್ಜೆ ಇಡಬೇಕು, ಒಂದೊಂದೇ ಹೆಜ್ಜೆ ಆಳಕ್ಕೆ ಬರಬೇಕು, ಕಂಪ್ಲೀಟಾಗಿ ಬಂದು ಆಳದಲ್ಲಿ ಕೂತ್ಕೊಳ್ಬೇಕು. ಆಗ ಮಾತ್ರ ಏನಾದರೂ ಒಂದಷ್ಟು ಆತ್ಮದ ಅನುಭೂತಿ, ಆತ್ಮದ ಸ್ಮೃತಿ ಪಕ್ಕ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇದಕ್ಕಾಗಿಯೇ ಬ್ರಹ್ಮ ಮಮ್ಮಾರವರು ಕೂಡ ಅಷ್ಟು ಸುದೀರ್ಘ ಕಾಲ ಆಳವಾದ ಅನುಭೂತಿಯನ್ನು ಮಾಡಲಿಕ್ಕೆ, ಆತ್ಮದ ಆಳದಲ್ಲಿ ಇಳಿಲಿಕ್ಕೆ ಗಂಟೆಗಟ್ಟಲೆ ಅವರು ಏಕಾಗ್ರವಾಗಿ ಸ್ಥಿರವಾಗಿ ಕೂಡೋದನ್ನು ಅಭ್ಯಾಸ ಮಾಡಿದರು ಮತ್ತು ಮಾಡಿಸಿದರು. ಆದರೆ ನಮಗಿದ್ಯಾವುದು ಬೇಡ, ನಮಗೆ ಶಾರ್ಟ್ಕಟ್ ಬೇಕು. ನೋ ಶಾರ್ಟ್ಕಟ್ ರೂಟ್, ಇದು ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ಆತ್ಮದ ಸ್ಮೃತಿಯಲ್ಲಿ ಇರೋದೇ ನಿಜವಾದ ಸುಖ, ಆತ್ಮದ ಶಾಂತಿಯಲ್ಲಿ ಇರೋದೇ ಪರಮ ಶಾಂತಿ. ಆತ್ಮದ ಶಾಂತಿಯಲ್ಲಿ ಇದ್ದರೆ ಆಟೋಮೆಟಿಕ್ಕಾಗಿ ಆ ಶಾಂತಿ ನಮಗೆ ಶಾಂತಿ ಸಾಗರ ಮತ್ತು ಶಾಂತಿ ಧಾಮ ಎರಡನ್ನೂ ಕೂಡ ಸದಾಕಾಲ ಸ್ಮೃತಿಯಲ್ಲಿಟ್ಟಿರುತ್ತೆ. ಯಾಕಂದರೆ ಶಾಂತಿಗೆ ಆತ್ಮ ಮೂಲ, ಆತ್ಮಕ್ಕೆ ಪರಮಾತ್ಮ ಮೂಲ, ಪರಮಾತ್ಮನಿಗೆ ಪರಮಧಾಮ ಮೂಲ. ಹಾಗಾಗಿ ಒಂದಕ್ಕೊಂದು ಆಧಾರಿತವಾಗಿರೋದ್ರಿಂದ ನೀವು ಆತ್ಮದ ಸ್ಮೃತಿಯಲ್ಲಿರುವ ಪ್ರಯತ್ನ ಮಾಡಿ, ಅಲ್ಲಿ ಪರಮಾತ್ಮ ಮತ್ತು ಪರಮಧಾಮದ ಸ್ಮೃತಿ ಸಮಾವೇಶವಾಗಿ ಶಾಂತಿಯೇ ಶಾಂತಿ ಅನುಭೂತಿ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಈ ಸೂಕ್ಷ್ಮತೆ ಗೊತ್ತಿಲ್ಲದೆ ಇರೋದರಿಂದ ಸುಮ್ಮನೆ ನಾವು ಬರೀ ಜಪ ಮಾಡಿದರೆ ಇದು ಆಗೋ ಮಾತಲ್ಲ, ಇದು ಹುಡುಗಾಟಿಕೆ ಆಗುತ್ತೆ. ಮಾಡಬೇಕಾಗಿರುವ ವಿಧಿಯಲ್ಲಿ ನಾವು ಮಾಡದೆ ಹೋದರೆ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೆ ವಿಧಿಸೇ ಸಿದ್ಧಿ ಅಂತ ಹೇಳ್ತಾರೆ. ವಿಧಿ ತಪ್ಪಿದರೆ, ಕ್ರಮ ತಪ್ಪಿ ನಡೆದಡೆ ಕಷ್ಟಮಿನ್ನುಂಟೆ ಅಂತ ಹೇಳ್ತಾರೆ. ಹಾಗೆ ಕ್ರಮ ತಪ್ಪಿ ನಾವು ಎಷ್ಟೇ ಮಾಡಿದರೂ ಅದರಿಂದ ಕಷ್ಟನೇ ಹೊರತಾಗಿ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವಿಸಿದ್ದಂತೆ ಸಾಯುವುದು ಅಂದರೆ ಈ ಸಂಕಲ್ಪಗಳ ಇಚ್ಛೆ, ಶಬ್ದದ ಇಚ್ಛೆ, ಕರ್ಮದ ಇಚ್ಛೆ, ಪದವಿಯ ಇಚ್ಛೆ, ಸಾವಿನ ಭಯ, ಶರೀರದ ಭಯವನ್ನು ಬಿಟ್ಟು ಶಾಂತಿಯ ಆಳದಲ್ಲಿ ಇಳಿಬೇಕು ಅಂದರೆ ಆತ್ಮದ ಸ್ಮೃತಿಯಲ್ಲಿ, ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುವ ಅಭ್ಯಾಸವನ್ನು ಮಾಡ್ತಾ ಪರಮಾತ್ಮ ಮತ್ತು ಪರಮಧಾಮದ ಶಾಂತಿಯನ್ನು ಅನುಭೂತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ ಓಂ ಶಾಂತಿ.